ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायण नमस्कृत्य नरम छ नरोम देवीं सरस्वती व्या तथो जय मुदीरयत नष्ट्राषुभद्रेशु निागवत सवय भक्तिर्भवति श्लोक भक्तिर्भवती नईष्टिकी यांदनांजनशलाक चक्षुरमी येन तस्म श्रीगुरव नम विष्णु विष्णुपादा कृष्ण प्रेष्टाय भूतले श्रीमद भक्ति वेदातस्वामीतिनामिने नमस्ते सारस्वते देवे गौरवाणी प्रचारिणे निर्विशेषून्यवादी पाश्चातणे जय श्री कृष्ण चैतन्य प्रभु निनंद श्रीअद्वगदाधर शिवासादिगौरभक्तवृंद श्री हरे कृष्ण हरे कृष्ण 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 हरे 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 राम खृष्न हरे राम 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 हरे हरे ಹರೇ ಕೃಷ್ಣ ಸೊ ಎರಡನೇ ಸ್ಕಂದ ಎರಡನೇ ಅಧ್ಯಾಯ ಹೃದಯದಲ್ಲಿರುವಂತಹ ಪರಮಾತ್ಮ ಹರೇ ಕೃಷ್ಣ ಹರೇ ಕೃಷ್ಣ ಸೊ ಎರಡನೇ ಅಧ್ಯಾಯ ಎರಡನೇ ಶ್ಲೋಕ ವೈದಿಕ ಶಬ್ದಗಳ ಪ್ರಸ್ತುತಿಯ ವಿಧಾನವು ಎಷ್ಟು ದಿಗ್ಭ್ರಮಿತ ದಿಗ್ಭ್ರಮಿಸುವಂತಹುದು ಎಂದರೆ ಅದು ಜನರ ಬುದ್ಧಿವಂತಿಕೆಯನ್ನು ಸ್ವರ್ಗೀಯ ಸಾಮ್ರಾಜ್ಯಗಳಂತಹ ಅರ್ಥಹೀನ ವಿಷಯಗಳಿಗೆ ನಿರ್ದೇಶಿಸುತ್ತದೆ ಬದ್ಧ ಆತ್ಮಗಳು ಅಂತಹ ಸ್ವರ್ಗೀಯ ಭ್ರಾಮಕ ಸುಖಗಳ ಕನಸುಗಳಲ್ಲಿ ತೇಲಾಡುತ್ತಾರೆ ಆದರೆ ವಾಸ್ತವವಾಗಿ ಅವರು ಅಂತಹ ಸ್ಥಳಗಳಲ್ಲಿ ಯಾವುದೇ ವಾಸ್ತವ ಸಂತೋಷವನ್ನು ಆನಂದಿಸುವುದಿಲ್ಲ ಹೇಳ್ತಾ ಇದ್ರೆ ವೈದಿಕ ಶಬ್ದಗಳ ಅಂದ್ರೆ ವೇದ ಶಬ್ದ ಬ್ರಹ್ಮ ವೇದಗಳಲ್ಲಿ ಅಹ್ ಎಲ್ಲರನ್ನೂ ದಿಗ್ಭ್ರಮಿಸುವಂತಹ ಈ ಸ್ವರ್ಗ ಪ್ರಾಪ್ತಿ ಎಲ್ಲರೂ ಸ್ವರ್ಗ ಪ್ರಾಪ್ತಿ ಮಾಡಬೇಕು ಅಂತ ಆ ಕರ್ಮಕಾಂಡ ಸೊ ವೇದಗಳಲ್ಲಿ ಆ ಮೂರು ಭಾಗಗಳಿದೆ ಕರ್ಮಕಾಂಡ ಜ್ಞಾನಕಾಂಡ ಸೊ ಈ ಕರ್ಮಕಾಂಡದಲ್ಲಿ ಜನರು ಕರ್ಮಕಾಂಡದ ಒಂದು ಆಚರಣೆಗಳನ್ನ ಮಾಡಿ ಆ ಕರ್ಮಕಾಂಡದ ಆಚರಣೆಗಳ ಮೂಲಕ ಸ್ವರ್ಗ ಲೋಕಗಳನ್ನ ಪಡೀಬೇಕು ಅಂತ ಹಿಂದೆ ಇದ್ದಿದ್ದು ಹ್ಮ್ ಅಂದ್ರೆ ಹಿಂದೆ ಜನರು ಈ ಉದ್ದೇಶದಿಂದ ಆ ವೇದಗಳನ್ನ ತುಂಬಾ ಗಂಭೀರವಾಗಿ ಅವರು ಪಾಲಿಸ್ತಾ ಇದ್ರು ಯಾಕೆ ಆ ಮುಂದಿನ ಜನ್ಮದಲ್ಲಿ ಅವರು ಹಿಂದಿನ ಹಿಂದಿನ ಕಾಲದ ಜನರು ತುಂಬಾ ಬುದ್ಧಿವಂತರು ಅವರು ಮುಂದಿನ ಜನ್ಮದ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಯಾವಾಗ್ಲು ಯಾವತ್ತು ಈ ಜನ್ಮದ ಬಗ್ಗೆ ಯೋಚನೆ ಮಾಡ್ತಾ ಇರ್ಲಿಲ್ಲ ಅರೆ ಈಗಿನ ಈಗಿನ ಜನಾಂಗ ಏನ್ ಮಾಡ್ತಾ ಇದೀವಿ ನಾವು ನಾವು ಮುಂದಿನ ಜನ್ಮದ ಬಗ್ಗೆ ಯೋಚನೆನೆ ಮಾಡ್ತಾ ಇಲ್ಲ ಹ್ಮ್ ಈ ಜನ್ಮದ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ ಎಲ್ಲಾ ಶಕ್ತಿನೂ ಕೂಡ ಈ ಜನ್ಮಕ್ಕೆ ಈ ಜನ್ಮದ ಒಂದು ಪರಿಸ್ಥಿತಿಯನ್ನ ಸುಧಾರ್ಸ್ಕೋಬೇಕು ಇದೇ ಗುರಿ ಆದ್ರೆ ಮುಂದಿನ ಕಾಲದಲ್ಲಿ ಋಷಿಮುನಿಗಳು ಮುಂದಿನ ಜನ್ಮದ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಇಲ್ಲಿ ಹೇಳ್ತಾ ಇದಾರೆ ಮುಂದಿನ ಜನ್ಮ ಚೆನ್ನಾಗ್ ಆಗ್ಬೇಕು ಅಂದ್ರೆ ಆ ಸೊ ಪುಣ್ಯ ಕಾರ್ಯಗಳು ಮಾಡ್ಬೇಕು ಸ್ವರ್ಗ ಪ್ರಾಪ್ತಿ ಮಾಡುವಂತ ಕಾರ್ಯಗಳನ್ನ ಕರ್ಮಕಾಂಡದಲ್ಲಿ ಕೊಟ್ಟಿದೆ ವೇದಗಳಲ್ಲಿ ಸೊ ಈ ರೀತಿ ಈ ಕರ್ಮಕಾಂಡದ ಪ್ರಕ್ರಿಯೆಯನ್ನು ಕೊಟ್ಟರು ಜನರು ಏನಾದ್ರು ಅದರಿಂದ ದಿಗ್ಭ್ರಮಿತರಾಗೋದ್ರು ಜೀವನದ ಉದ್ದೇಶನೇ ಈ ಸ್ವರ್ಗ ಪ್ರಾಪ್ತಿ ಹೇಗೆ ಈಗಿನ ಕಾಲದಲ್ಲಿ ಜನ ಈ ಜೀವನದಲ್ಲಿ ಸುಖವಾಗಿರೋದು ಇಂದ್ರಿಯ ತೃಪ್ತ ಮಾ ತೃಪ್ತಿ ಮಾಡೋದೇ ಜೀವನದ ಗುರಿ ಅಂತ ಹೇಗೆ ಜೀವನ ನಡೆಸ್ತಾ ಇದ್ದಾರೋ ಅದೇ ರೀತಿ ಹಿಂದಿನ ಕಾಲದಲ್ಲಿ ಮುಂದಿನ ಜನ್ಮದಲ್ಲಿ ಸ್ವರ್ಗ ಪ್ರಾಪ್ತಿ ಮಾಡಬೇಕು ಅನ್ನೋದು ಅವರು ಉದ್ದೇಶವಾಗುವ ಹ್ಮ್ ಆ ರೀತಿ ಆದ್ರಿಂದ ಬದ್ಧ ಆತ್ಮಗಳು ಅಂತಹ ಸ್ವರ್ಗೀಯ ಭ್ರಾಮಕ ಸುಖಗಳ ಕನಸುಗಳಲ್ಲಿ ತೇಲಾಡುತ್ತಾರೆ ಸೊ ಈ ಓ ಹೋದ್ರೆ ಈ ರೀತಿ ಇರತ್ತೆ ಆ ರೀತಿ ಇರತ್ತೆ ಈ ರೀತಿ ಆ ತರ ಅವರು ಒಂದು ಭ್ರಮೆಯಲ್ಲಿ ತೇಲಾಡ್ತಾ ಇದ್ರು ತೇಲಾಡ್ತಾ ಇದ್ರು ಹ್ಮ್ ವಾಸ್ತವವಾಗಿ ಅವರು ಅಂತ ಸ್ಥಳಗಳಲ್ಲಿ ಯಾವುದೇ ವಾಸ್ತವ ಸಂತೋಷವನ್ನು ಆನಂದಿಸುವುದಿಲ್ಲ ಹೇಗೆ ಆ ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಇದೆ ಅಂದ್ರೆ ಕನ್ನಡದಲ್ಲಿ ಹೇಳ್ತಾರ ದೂರದ ಬೆಟ್ಟ ನುಣಗೆ ಅಂತ ಅಂದ್ರೆ ಎಲ್ಲವೂ ಕೂಡ ಇಲ್ಲಿಂದ ಹಸರಾಗೆ ಕಾಣತ್ತಂತ ನಮ್ಮ ಒಂದು ಪರಿಸ್ಥಿತಿಯನ್ನು ಬಿಟ್ಟು ಬೇರೆಯವ್ರ ಎಲ್ಲರ ಪರಿಸ್ಥಿತಿನೂ ನಮ್ಗಿಂತ ಚೆನ್ನಾಗೇ ಇದೆ ಹೌದಾ ಹ್ಮ್ ಬೇರೆಯವ್ರನ್ನ ನೋವು ಅನ್ಕೊಳ್ತೀವಿ ಅಯ್ಯೋ ನೋಡಿ ಇವ್ರ ಜೀವನ ಎಷ್ಟ್ ಚೆನ್ನಾಗಿದೆ ಅವ್ರಗ್ ಮಾತ್ರ ಗೊತ್ತು ಅವ್ರ ತೊಂದರೆಗಳು ಏನು ಅಂತ ಬೇರೆಯವ್ರಿಗೆ ಗೊತ್ತಿರಲ್ಲ ಅದೇ ರೀತಿ ಈ ಒಂದು ಸ್ವರ್ಗ ಇಲ್ಲಿ ಭೂಮಿ ಮೇಲೆ ಅಷ್ಟೊಂದು ಚೆನ್ನಾಗಿ ಆನಂದ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಸ್ವರ್ಗದಲ್ಲಿ ಸ್ವರ್ಗಕ್ಕೆ ಹೋಗೋಣ ಸ್ವರ್ಗಕ್ ಹೋಗೋಣ ಸ್ವರ್ಗದಲ್ಲಿ ಆ ಇನ್ನು ಚೆನ್ನಾಗಿರುವಂತಹ ಸುಖ ಸುಖದ ಜೀವನವನ್ನ ನಡೆಸ್ಬೋದು ಅಂತ ಅಪೇಕ್ಷೆ ಪಟ್ಕೊಂಡವರು ಈ ಸ್ವರ್ಗ ಪ್ರಾಪ್ತಿ ಮಾಡೋದಕ್ಕೆ ಏನೇನು ಕರ್ಮಕಾಂಡದ ಪ್ರಕ್ರಿಯೆಗಳಿತ್ತು ಅದನ್ನ ಪಾಲನೆ ಮಾಡ್ತಾ ಇದ್ರು ಆದ್ರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗ್ತಾ ಇತ್ತಂತೆ ಅಯ್ಯೋ ಇಷ್ಟೇನಾ ಇದು ಇದಕ್ಕೋಸ್ಕರ ಇಷ್ಟೊಂದ್ ಕಷ್ಟ ಪಟ್ನಲ್ಲ ಅಂತ ಹ್ಮ್ ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಮುಂದೆ ಪ್ರಹ್ಲಾದ್ ಮಹಾರಾಜ್ರು ಹೇಳ್ತಾರೆ ಪುನಃ ಪುನಃ ಚರ್ವಿತಾ ನಮ್ ಎಲ್ಲೇ ಇರ್ಲಿ ಇಂಡಿಯಾನಲ್ಲಿ ಇರ್ಲಿ ಬೇರೆ ದೇಶದಲ್ಲಿರ್ಲಿ ಭೂಮಿ ಮೇಲಿರ್ಲಿ ಪಾತಾಳದಲ್ಲಿ ಇರ್ಲಿ ಎಲ್ಲೇ ಇದ್ರು ಕೂಡ ಈ ಭೌತಿಕ ಜಗತ್ತಿನಲ್ಲಿ ಇರೋದು ಒಂದೇ ಈ ಇಂದ್ರಿಯ ತೃಪ್ತಿ ಅದು ಕೂಡ ಸಂಪೂರ್ಣವಾಗಿ ನಮ್ಮನ್ನ ತೃಪ್ತಿ ಪಡಿಸೋಲ್ಲ ನಮ್ಮನ್ನ ಸಂಪೂರ್ಣವಾಗಿ ತೃಪ್ತಿ ಪಡಿಸದೇ ಇರುವಂತಹ ಇಂದ್ರಿಯ ತೃಪ್ತಿ ಈ ಭೌತಿಕ ಜಗತ್ತಿನಲ್ಲಿರೋದು ನಮಗೆ ಸಂತೃಪ್ತಿ ಸಿಗದೆ ಇರೋ ಅಂತದು ಯಾಕೆ ಅದನ್ನ ನಾವು ಹುಡ್ಕೊಂಡು ಹೋಗ್ತಿದೀವಿ ಯಾಕಂದ್ರೆ ಏನೋ ಒಂದು ಅಪೇಕ್ಷೆ ಮನಸ್ಸಿನಲ್ಲಿ ಇದೇನಾದ್ರು ಇದರಿಂದ ಏನಾದ್ರು ನನಗ್ ಸಂತೋಷ ಸಿಗುತ್ತಾ ಇದರಿಂದ ಏನಾದ್ರು ಸುಖ ಸಿಗುತ್ತಾ ಗೊತ್ತಿಲ್ಲ ಅನ್ಭವಸಿಲ್ಲ ಅಂತ ಅನ್ಕೊಂಡಿದೀವಿ ಆದ್ರೆ ಹಿಂದಿನ ಜನ್ಮಗಳಲ್ಲಿ ಅನ್ಭವಸ್ ನಾವು ಹ್ಮ್ ಸೊ ಆದ್ರೆ ಹಿಂದಿನ ಜನ್ಮದಲ್ಲಿ ಅನ್ಭವಿಸಿರೋದು ನಮ್ಗೆ ಇವಾಗ ಗೊತ್ತಿಲ್ಲದೆ ಇರೋದ್ರಿಂದ ಇವಾಗ ಪ್ರಯತ್ನ ಮಾಡ್ತಾ ಇದೀವಿ ಮತ್ತೆ ಇಲ್ಲಿ ಹೋಗೋಣ ಅಲ್ಲೋಗೋಣ ಮತ್ತೊಂದ್ ಪ್ರಯತ್ನ ಮಾಡೋಣ ಹ ಯಾರೋ ಬಂಜಿ ಜಂಪಿಂಗ್ ಅಂತೆ ಬಂಜಿ ಜಂಪಿಂಗ್ ಅಂದ್ರೆ ಮೇಲಿಂದ ಬಿಲ್ಡಿಂಗ್ ಇಂದ ಎಗರೋದು ಅದ್ರಲ್ಲಿ ಏನಪ್ಪಾ ಆನಂದ ಇದೆ ಅದ್ರಲ್ಲೂ ಆನಂದ ಇದೆಯಂತೆ ಅಂದ್ರೆ ಈ ರೀತಿ ಈ ಒಂದಲ್ಲ ಒಂದು ವಿಷಯದಿಂದ ನಾವು ಏನೋ ಒಂದು ಚೆನ್ನಾಗಿರ್ಬೋದು ಅಂತ ಅಪೇಕ್ಷೆ ಇಟ್ಕೊಂಡು ಏನ್ ಮಾಡ್ತಾ ಇದ್ದೀವಿ ನಾವು ಈ ಒಂದು ಇಂದ್ರಿಯ ಭೋಗದಲ್ಲಿ ನಾವು ತೊಡಗೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಹ ಸೊ ಈ ರೀತಿ ಇಂದ್ರಿಯ ಭೋಗ ಅನುಭವಿಸೋದಕ್ಕೆ ನಮ್ಗೆ ಅಗಣಿತ ಅಗಣಿತ ಸಂ ಅಸಂಖ್ಯಾತ ಬ್ರಹ್ಮಾಂಡಗಳಿವೆ ಇದೊಂದೇ ಬ್ರಹ್ಮಾಂಡ ಅಲ್ಲ ಎಲ್ಲ ಹೋದ್ರೂ ಕೂಡ ಸತ್ಯ ಲೋಕ ಮೇಲೆ ಹೂ ಎಲ್ಲ ಲೋಕಗಳಿಗಿಂತ ಮೇಲಿರೋದು ಊರು ಬ್ರಹ್ಮನ ಲೋಕ ಆ ಲೋಕಕ್ಕೆ ಹೋದ್ರೂ ಕೂಡ ನಾವು ಅನ್ಭವಿಸೋದೇನು ಜನ್ಮ ಮೃತ್ಯು ಜರ ವ್ಯಾಧಿ ಜನ್ಮವನ್ನ ಪಡೀಲೇಬೇಕು ಮೃತ್ಯುವನ್ನ ಎದುರಿಸಲೇಬೇಕು ವೃದ್ಧಾಪ್ಯ ಮತ್ತೆ ರೋಗ ಈ ನಾಲ್ಕು ಎಲ್ಲಿ ಹೋದ್ರೂ ಕೂಡ ಇದೆ ಭೌತಿಕ ಪ್ರಪಂಚದಲ್ಲಿ ಎಂತಹ ಅದ್ಭುತವಾದ ಒಂದು ಏರ್ಪಾಡಿನಲ್ಲಿ ನಾವಿದ್ರು ಕೂಡ ಆರಾಮದಲ್ಲಿ ಇದ್ರು ಕೂಡ ಇದನ್ನ ನಾವು ಅನ್ಭವಸ್ಲೇಬೇಕು ಜನ್ಮ ಮೃತ್ಯು ಜರ ವ್ಯಾಧಿ ಹ್ಮ್ ಸೊ ಇದಕ್ಕೋಸ್ಕರ ಯಾಕೆ ಇಷ್ಟೊಂದು ಕಷ್ಟ ಪಡ್ಬೇಕು ಹ್ಮ್ ಜೈಲಲ್ಲಿ ಇಬ್ರು ಕೈದಿಗಳಿದ್ದಾರೆ ಒಬ್ಬ ಎ ಸಿ ರೂಮ್ ಅಲ್ಲಿ ಇದ್ದಾನೆ ಇನ್ನೊಬ್ಬ ಸೆಕೆಂಡ್ ಅಲ್ಲಿ ಕೂತಿದ್ದಾನೆ ಹಾ ಏನು ಫ್ಯಾನ್ ಇಲ್ಲ ಒಂದು ಇಲ್ಲ ಏನ್ ವ್ಯತ್ಯಾಸ ಆಯ್ತು ಇಬ್ರು ಇರೋದು ಜೈಲಲ್ಲೇ ಇಬ್ರು ಜೈಲಲ್ಲೇ ಇರೋದ್ರಿಂದ ಅವನೊಬ್ಬ ಎ ಸಿ ರೂಮಲ್ಲಿ ಇರೋನ್ ಬಂದ್ಬಿಟ್ಟು ಕೈದಿ ಹೇಳ್ತಾನೆ ನೀನ್ ಏನ್ ನೋಡು ಎಂತ ಸಾಮಾನ್ಯವಾದ ಒಂದು ರೂಮಲ್ಲಿ ಒಂದು ಫ್ಯಾನ್ ಕೂಡ ಇಲ್ಲ ನಿಂದು ನನ್ ನೋಡು ಎಷ್ಟ ತರಾ ಎಷ್ಟ್ ಚೆನ್ನಾಗಿದೆ ಎ ಸಿ ರೂಮ್ ಇದೆ ನಂದು ಏನ್ ಉಪಯೋಗ ಇಬ್ರು ಜೈಲಲ್ಲೇ ಇರೋದು ಸೊ ಜೈಲಲ್ಲಿ ಇದ್ದು ನಾವು ಆ ಒಂದು ಜೈ ನಮ್ಮ ಎ ಸಿ ರೂಮ್ ಅಲ್ಲಿ ಇದ್ಕೊಂಡು ಜೈಲಲ್ಲಿದ್ರೇನು ಹಾಡ್ನೇರಿ ರೂಮಲ್ಲಿ ಇದ್ರೇನು ಇರೋದು ಜೈಲಲ್ಲಿ ಸೊ ಅದೇ ರೀತಿ ಭೌತಿಕ ಪ್ರಪಂಚದಲ್ಲಿ ಎಲ್ಲೇ ಹೋದ್ರು ಕೂಡ ಈ ಜನ್ಮ ಮೃತ್ಯು ಜ್ವರ ವ್ಯಾಧಿ ಇದ್ದೇ ಇರತ್ತೆ ಕಷ್ಟಗಳನ್ನ ಅನ್ಭವಿಸ್ಲೇಬೇಕು ಯಾಕಪ್ಪ ಬೇಕು ಸುಮ್ನೆ ಕಷ್ಟ ಪಡ್ಕೊಂಡು ಇನ್ನೊಂದ್ ಹೋಗಿ ಮತ್ತೆ ಅದನ್ನೇ ಅನ್ಭವಿಸ್ತೀವಿ ಹ್ಮ್ ಅದೇ ಬುದ್ಧಿವಂತಿಕೆ ಅಂದ್ರೆ ಯಾವ್ದು ಇಲ್ದೇ ಇರೋ ಜಾಗ ಯದರ್ ಈ ಜನ್ಮ ಮೃತ್ಯು ಜರ ವ್ಯಧಿ ಯಾವುದು ಇಲ್ಲದೆ ಇರುವಂತ ಜಾಗ ಇದೆಯಾ ಯಾವ ಸಂಕಟ ನೋವು ತೊಂದರೆ ಯಾವುದು ಇಲ್ದೇ ಇರುವಂತ ಜಾಗ ಇದೆಯಾ ಹೌದಾ ಬುದ್ಧಿವಂತಿಕೆ ಅಂದ್ರೆ ಅದೇ ಅಲ್ವಾ ಅದನ್ ಕೇಳ್ಬೇಕು ನಾವು ಹ್ಮ್ ಬೆಂಗಳೂರಿಂದ ಇನ್ನೊಂದು ಊರ್ಗ್ ಹೋಗ್ತೀವಿ ಅಲ್ಲಿಂದ ಮತ್ತೊಂದು ಊರ್ಗ್ ಹೋಗ್ತೀವಿ ಏನು ಉಪಯೋಗ ಆಗಲ್ಲ ಒಂದೇ ಒಂದು ಊರಿರೋದು ವೈಕುಂಠ ಧಾಮ ವೈಕುಂಠಗೆ ಹೋದ್ರೆ ಮಾತ್ರ ನಮಗೆ ಈ ಜನ್ಮ ಮೃತ್ಯು ಜರ ವ್ಯಧಿಗಳಿಂದ ಮುಕ್ತಿ ಹ್ಮ್ ಶ್ಲೋಕ ಮೂರು ಈ ಕಾರಣಕ್ಕಾಗಿ ಪ್ರಬುದ್ಧ ವ್ಯಕ್ತಿಗಳು ನಾಮಾಂಕಿತಗಳ ಜಗತ್ತಿನಲ್ಲಿರುವಾಗ ಜೀವನದ ಕನಿಷ್ಠ ಅವಶ್ಯಕತೆಗಳಿಗಾಗಿ ಮಾತ್ರ ಪ್ರಯತ್ನಿಸಬೇಕು ತುಂಬಾ ಮುಖ್ಯವಾದ ವಾಕ್ಯ ಏನ್ ಹೇಳ್ತಾ ಇದಾರೆ ಈ ಕಾರಣಕ್ಕಾಗಿ ಯಾ ಕಾರಣಕ್ಕಾಗಿ ಎಲ್ಲೋದ್ರೂ ಕೂಡ ಜನ್ಮ ಮೃತ್ಯು ಜರ ವ್ಯಾಧಿ ಇದೆ ಏನು ನಾವ್ ಸುಮ್ಮನೆ ಅಪೇಕ್ಷೆ ಪಡ್ತೀವ್ರೆ ನಮ್ಗೆ ನಿಜವಾಗೂ ಯಾವ ಆನಂದವೂ ಸಿಗೋದಿಲ್ಲ ಈ ಕಾರಣಕ್ಕಾಗಿ ಅಂದ್ರೆ ಇದನ್ನ ತಿಳ್ಕೊಂಡಿರುವಂತಹ ಬುದ್ಧಿವಂತ ವ್ಯಕ್ತಿಗಳು ಏನ್ ಮಾಡ್ತಾರೆ ಅವರು ನಾಮಾಂಕಿತಗಳ ಜಗತ್ತಿನಲ್ಲಿರುವಾಗ ನಾಮಾಂಕಿತ ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಎಲ್ಲವೂ ಕೂಡ ಒಂದು ಎಲ್ಲಕ್ಕೂ ಒಂದು ಹೆಸರಿದೆ ಹೌದಾ ಎಲ್ಲವೂ ಕೂಡ ಯಾವ್ದ್ರಿಂದ ಆಗಿರೋದು ಪಂಚಮಹಾಭೂತ ಆ ಭೂಮಿ ನೀರು ಬೆಂಕಿ ಆಕಾಶ ಆ ಪಂಚಮಹಾಭೂತಗಳು ಹ್ಮ್ ಗಾಳಿ ಸೊ ಈ ಐದು ಅಂಶಗಳಿಂದ ಎಲ್ಲವೂ ಆಗಿರೋದು ಅದಕ್ಕೆ ಒಂದಕ್ಕೆ ಮೌಸ್ ಅಂತ ಹೇಳ್ತೀವಿ ಇನ್ನೊಂದಕ್ಕೆ ಮೊಬೈಲ್ ಫೋನ್ ಅಂತ ಹೇಳ್ತೀವಿ ಹ ಇನ್ನೊಬ್ರು ಒಬ್ರ ಹೆಸರು ಕಿರಣ್ ಅಂತ ಹೇಳ್ತೀವಿ ಇನ್ನೊಬ್ರು ಹೆಸರು ಶಿವಕುಮಾರ್ ಅಂತ ಹೇಳ್ತೀವಿ ಹಾ ಸೊ ಈ ರೀತಿ ನಾವು ಎಲ್ಲರಿಗೂ ಒಂದೊಂದು ಹೆಸರುಗಳು ಅಷ್ಟೇ ಮತ್ತೆ ನಾನು ಈ ಸ್ಥಾನದಲ್ಲಿದ್ದೀನಿ ನೀನ್ ಈ ಸ್ಥಾನದಲ್ಲಿದ್ದೀಯಾ ಎಲ್ಲವೂ ಕೂಡ ನಾಮಾಂಕಿತಗಳು ಅಷ್ಟೇ ಎಲ್ಲವೂ ಕೂಡ ಇಂಗ್ಲಿಷ್ ಅಲ್ಲಿ ಡೆಸಿಗ್ನೇಷನ್ ಅಂತಾರೆ ಅಂದ್ರೆ ಒಂದು ಒಂದ್ ಹೆಸರು ಅಷ್ಟೇ ಕೊನೆಗೆ ಈ ಹೆಸರು ಎಲ್ಲ ಅದು ಎಲ್ಲ ನಾಶವಾದಾಗ ಏನಾಗತ್ತೆ ಎಲ್ಲವೂ ಕೂಡ ಪಂಚಮಹಾಭೂತ ಇನ್ನೇನು ಇಲ್ಲ ಆದ್ರೆ ಒಂದೊಂದಕ್ಕೂ ಒಂದೊಂದು ತರ ಮಾಡಿ ಒಂದೊಂದು ಆಕಾರ ಕೊಟ್ಟಿ ಒಂದೊಂದು ಹೆಸರುಗಳನ್ನು ಕೊಟ್ಟಿದಿವ್ ಸೊ ಯಾರು ಬುದ್ಧಿವಂತಿರ್ತಾರೋ ಈ ನಾಮಾಂಕಿತಗಳ ಜಗತ್ತಿನಲ್ಲಿ ಲಾಭ ದೊಡ್ಡ ಹೆಸರನ್ನ ಸಾಧನೆ ಮಾಡ್ಬೇಕು ಹಣವನ್ನ ಸಂಪಾದನೆ ಮಾಡ್ಬೇಕು ಲಾಭ ಪೂಜಾ ಪ್ರತಿಷ್ಠೆ ಇದೆಲ್ಲ ನಾಮಾಂಕಿತಗಳು ಇಂತಹ ನಾಮಾಂಕಿತಗಳ ಜಗತ್ತಿನಲ್ಲಿ ಇರುವಾಗ ಅವ್ರು ಏನ್ ಮಾಡ್ತಾರೆ ಕನಿಷ್ಠ ಅವಶ್ಯಕತೆಗಳಿಗಾಗಿ ಮಾತ್ರ ಪ್ರಯತ್ನಿಸುತ್ತಾರೆ ಎಷ್ಟು ಮಿನಿಮಮ್ ಬೇಕೋ ಅಷ್ಟೇ ಅದ್ ಬೇಕು ಮತ್ತೊಂದ್ ಬೇಕು ಇನ್ನೊಂದ್ ಬೇಕು ಅವ್ರ ಹತ್ರ ಇದೆ ನನ್ನ ಹತ್ರ ಇಲ್ಲ ಯಾವ್ದೋ ಹೊಸ ಫೋನ್ ಬಂದಿದೆ ಅವ್ರು ತೊಗೊಂಡ್ಬಿಟ್ಟಿದ್ದಾರೆ ಅವರು ನಂತರನೇ ಕೆಲ್ಸ ಮಾಡ್ತಾ ಇದ್ದಾರೆ ಅವ್ರಿಗೆ ಹೆಂಗ್ ತಗೊಳಕಾಯ್ತು ಏನೋ ಮೋಸ ಮಾಡ್ತಾ ಇರ್ಬೇಕು ಏನೋ ಅಂದ್ರೆ ನಮ್ಗೆ ನಮ್ಮ ಹತ್ರ ಇರೋದ್ರಿಂದ ನಾವು ಸಂತೃಪ್ತರಾಗಿರ್ಬೇಕು ಅನ್ನೋದೇ ನಮ್ಗೆ ಕಲ್ಸಿಲ್ಲ ಹಿಂದಿನ ಕಾಲದಲ್ಲಿ ನಮ್ಗೆ ಏನ್ ಹೇಳ್ತಾ ಇದ್ರು ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಬೇಕು ಆದ್ರೆ ಈಗಿನ ಕಾಲದಲ್ಲಿ ಹೇಳಲ್ಲ ಹಾಸಿಗೆ ಮೀರ್ ಬಿಟ್ಟೇ ಮಲಗಿರ್ಬೇಕು ಯಾಕೆ ನೀನ್ ಹಾಸಿಗೆ ಅಲ್ಲೇ ಮಲ್ಗಿ ಅಷ್ಟರಲ್ಲೇ ಮಲ್ಗಿದ್ಯಾ ನಿಂಗೇನು ಛಾತಿ ಇಲ್ವಾ ನಿನಗೆ ಕೆಲಸ ಮಾಡೋದಿಕ್ಕೆ ಸಾಲ ಆಗಲ್ವಾ ಸಾಲ ತೀರ್ಸಕ್ ಆಗಲ್ವಾ ದೊಡ್ಡ ಕಾರ್ ತಗೋಬೇಕು ದೊಡ್ಡ ಬಂಗ್ಲೆ ತಗೋಬೇಕು ಸಂಪೂರ್ಣವಾಗಿ ಉಲ್ಟಾ ಜೀವನ ಕಲಿಯುಗದಲ್ಲಿ ವಿಶೇಷವಾಗಿ ಇವಾಗ ಈ ಹತ್ ಇಪ್ಪತ್ ಮೂವತ್ ನಲ್ವತ್ ವರ್ಷದಿಂದ ಈ ರೀತಿ ಜೀವನ ನಡೆಸ್ತಾ ಇದಾರೆ ಎಲ್ಲ ಸೊ ಬುದ್ಧಿವಂತರ ಅಂದ್ರೆ ಏನು ನನಗೆ ಎಷ್ಟಪ್ಪ ಬೇಕು ಎರಡು ಹೊತ್ ಮೂರವತ್ ಊಟ ಇರೋದಕ್ಕೊಂದು ಎಲ್ಲೋ ಒಂದು ಚತೆ ಒಂದು ರೂಫ್ ಇರ್ಬೇಕು ಎಲ್ಲೋ ಒಂದ್ ಕಡೆ ಹಾಕೊಳಕ್ ಬಟ್ಟೆ ಭಗವಂತನ ಸೇವೆ ಇಷ್ಟೇ ಬೇಕಾಗಿರೋದು ಹ್ಮ್ ನಾವು ಕೂಡ ಸುಮಾರು ವರ್ಷಗಳು ಜೀವನ ವ್ಯರ್ಥ ಮಾಡಿದ್ವಿ ಈ ಕೆಲ್ಸಕ್ಕೆ ಬಾರ್ದ ಇದ್ ಕೆಲ್ಸಗಳು ಮಾಡ್ಕೊಂಡು ಹೌದು ಅಂದ್ರೆ ಭಗವಂತನ ಕೃಪೆ ಇವಾಗ ಭಗವಂತನ ಸೇವೆಯಲ್ಲಿ ತೊಡಗೋದಕ್ಕೆ ಅವಕಾಶ ಸಿಕ್ಕಿದೆ ಅದೇ ರೀತಿ ಎಲ್ಲರೂ ಕೂಡ ಈ ಈ ಯಾಕಂದ್ರೆ ಈ ಅವಶ್ಯಕತೆಗಳಿಗೆ ಕೊನೆಯೇ ಇಲ್ಲ ಬೇಕು 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 ಇದ್ ಬೇಕು ಅದ್ ಬೇಕು ಮತ್ತೊಂದ್ ಬೇಕು ಕೊನೆ ಇದೆಯಾ ಅದಕ್ಕೆ ಕೊನೇನೇ ಇಲ್ಲ ಎಲ್ಲಿ ನಿಲ್ಲುತ್ತೆ ಅದು ಎಲ್ಲಿ ಹೋಗಿ ನಿಲ್ಲುತ್ತೆ ಈ ದೇಹ ಬಿದ್ದಾಗ ಮಾತ್ರ ನಿಲ್ಲೋದದು ಹ್ಮ್ ಯಾವಾಗ ಪ್ರಾಣ ಬಿಡ್ತಿವೋ ಅವಾಗ ಮಾತ್ರ ನಿಲ್ಲೋದದು ಅಲ್ಲಿ ತನಕ ಬಯಕೆ ಹೇಳಿ ನಡೀತಾನೆ ಇರ್ತವೆ ವಯಸ್ಸಾಗಿರೋರ್ಗೂ ಆಸೆ ಇರುತ್ತೆ ಯುವಕರಾಗಿರೋರ್ಗು ಆಸೆ ಇರುತ್ತೆ ಎಲ್ಲರಿಗೂ ಆಸೆ ಅವ್ರವ್ರ ತರ ಆಸೆ ಸೊ ಇದಕ್ಕೆ ಅಂತ್ಯ ಎಲ್ಲಿದೆ ಸೊ ಇದು ಬುದ್ಧಿವಂತಿಕೆ ಜೀವನ ಅಲ್ಲ ಅಂತ ಹೇಳ್ತಾ ಇದಾರೆ ಇಲ್ಲಿ ಅಂತ ಎಲ್ಲಾ ಪರಿಶ್ರಮ ಯಾವುದಕ್ಕೂ ಬಾರದು ಆ ಯಾವುದಕ್ಕೂ ಏನು ಉಪಯೋಗ ಇಲ್ಲ ಹ ಹಾಗೆ ಮತ್ತೆ ಅನಗತ್ಯ ವಿಷಯಗಳಿಗಾಗಿ ಪ್ರಯತ್ನಿಸಬಾರದು ಅನಗತ್ಯ ಅಗತ್ಯ ಇವೆರಡರ ಬಗ್ಗೆ ಮೊದಲು ನಮ್ಗೆ ನಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಇರಬೇಕು ಯಾವ್ದು ಅಗತ್ಯನೋ ಇದು ಅಗತ್ಯವಿಲ್ವೋ ಯಾವ್ದು ಅಗತ್ಯವಿಲ್ವೋ ಅದ್ರ ಹಿಂದೆ ಹೋಗ್ಬಾರ್ದು ಆದ್ರೆ ನಾವೇನ್ ಮಾಡ್ತೀವಿ ಈ ಕಡೆ ಆ ಕಡೆ ನೋಡ್ತೀವಿ ಅವ್ರ ಹತ್ರ ಇದೆ ಇವ್ರ ಹತ್ರ ಇದೆ ನಮಗ್ ಬೇಕೋ ಬೇಡವೋ ಗೊತ್ತಿಲ್ಲ ಅದ್ರ ಬಗ್ಗೆ ನಾವ್ ಅಷ್ಟೊಂದು ಯೋಚನೆ ಮಾಡಲ್ಲ ಈ ರೀತಿ ಪೈಪೋಟಿಯ ಒಂದು ಜೀವನವನ್ನ ನಡೆಸ್ತಾ ಇದೀವಿ ಹ್ಮ್ ನಾವು ಮಾಡ್ದೆ ಇದ್ರು ಬೇರೆಯವ್ರು ಯಾರೋ ಮಾಡ್ತಾರೆ ನಮ್ ಸುತ್ತಲ ಮುತ್ತಲು ಇರೋರು ಆ ಗಂಡ ಮಾಡ್ತಾ ಇಲ್ದೆ ಹೆಂಡತಿ ಮಾಡ್ತಾ ಇರ್ಬೋದು ಎಂಡ್ತಿ ಮಾಡ್ತಾ ಇಲ್ದ್ರೆ ಗಂಡ ಮಾಡ್ತಾ ಇರ್ಬೋದು ಅಥವಾ ಅಮ್ಮ ಅಪ್ಪ ಮಾಡ್ತಾ ಇರ್ಬೋದು ಅತ್ತೆ ಮಾವ ಮಾಡ್ತೀವಿ ಯಾರೋ ಒಬ್ರು ಮಾಡ್ತಾರೆ ಯಾಕೆ ಇತ್ತು ಇ ಪಡ್ಕೋಬಾರ್ದು ಹತ್ಕೋಬಾರ್ದು ಅವ್ರ ಹತ್ರ ಇದೆ ಇವ್ರ ಹತ್ರ ಇದೆ ಸೊ ಈ ರೀತಿ ಜೀವನ ನಡ್ಸಿದ್ರೆ ಸಮಯ ಹೊಟ್ಟೋಗ್ಬಿಡುತ್ತೆ ಗೊತ್ತಾಗೋದು ಇಲ್ಲ ನಮ್ಗೆ ಹ್ಮ್ ಇದಕ್ಕೆ ಅಸತ್ ಅಂತಾರೆ ಅಸತ್ ಅಸತ್ಯ ಯಾವುದು ಸತ್ಯವಲ್ಲ ಸುಮ್ನೆ ಭ್ರಮೆ ಭ್ರಮೆ ಅಂದ್ರೆ ನಿಜ ಅಲ್ಲ ಅಂತ ಅಲ್ಲ ಇದೇನು ಅಂದ್ರೆ ಓ ಇದು ಫೋನ್ ಅಂದ್ರೆ ಇಲ್ವೇ ಇಲ್ಲ ಈ ಫೋನ್ ಮುಟ್ಟಿದ್ರೆ ಫೋನ್ ಇಲ್ಲ ಅಂತಲ್ಲ ಇದೆ ಆದ್ರೆ ಅದೇ ಜೀವನದ ಗುರಿ ಅಲ್ಲ ತಾತ್ಕಾಲಿಕವಾದದ್ದು ಅದಕ್ಕೆ ಒಂದು ಉದ್ದೇಶ ಇದೆ ಅದಕ್ಕೋಸ್ಕರ ಅದನ್ನು ಉಪಯೋಗಿಸ್ಬೇಕಷ್ಟೆ ಅದಕ್ಕಿಂತ ಹೆಚ್ಚಾಗಿ ಏನೂ ಇಲ್ಲ ಹ್ಮ್ ಸೊ ಈ ಫೋ ಮೊಬೈಲ್ ಫೋನ್ ಅಂದ ತಕ್ಷಣ ಏನ್ ಬರುತ್ತೆ ಜನರು ಒಂದು ಮೊಬೈಲ್ ಫೋನ್ ನ ಒಂದು ವರ್ಷಕ್ಕಿಂತ ಜಾಸ್ತಿ ಇಟ್ಕೊಳಲ್ಲ ಹೌದಾ ಹಾ ಯಾವ್ದೋ ಹೊಸ ಮಾಡಲ್ ಬಂತು ಹೊಸ ಫೋನ್ ಬಂತು ಹೊಸ ಅದ್ರಲ್ಲಿ ಕ್ಯಾಮರಾ ನಾಲ್ಕು ಕ್ಯಾಮರಾ ಬಂತು ಐದು ಕ್ಯಾಮರಾ ಬಂತು ಫೋನ್ನ ಫೋನ್ ಮಾಡೋದಕ್ಕೆ ಉಪಯೋಗಿಸ್ರಪ್ಪ ಅಂದ್ರೆ ಮಾಡಲ್ಲ ಅದರಿಂದ ಫೋಟೋ ತೆಗಿಬೇಕಂತೆ ಹಾ ಹೀಗೆ ಅದಕ್ಕೆ ಕೊನೆ ಇದೆಯಾ ಅವರು ಕಂಪ್ನಿನವರು ಸರಿಯಾಗಿದ್ದಾರೆ ಚೆನ್ನಾಗಿ ಹೊಸ ಹೊಸ್ದಾಗಿ ತೆಗಿತಾನೆ ಇರ್ತಾರೆ ನೋಡ್ಬಿಟ್ಟು ನಾವು ಆಕರ್ಷಿತರಾಗಿ ಬಾವಿಗೆ ಬೀಳ್ತಾನೆ ಇರ್ತೀವಿ ಅಯ್ಯೋ ಹ್ಮ್ ಹ್ಮ್ ಸೊ ಅಸತ್ ಅಷ್ಟೇ ಕೇವಲ ನಾಮಗಳು ಎಲ್ಲವೂ ಕೂಡ ನಾಮಗಳು ಹ್ಮ್ ಸೊ ಆದ್ರಿಂದ ಭಕ್ತನಾದವನು ಯಾರು ಭಕ್ತನು ಅವನು ಅನಗತ್ಯವಾದ ವಸ್ತುಗಳ ಪಡೆಯೋದಕ್ಕೆ ಯಾವ ಒಂದು ಜೀವನದ ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ಕೋಬಾರ್ದು ಹ್ಮ್ ಎಷ್ಟ್ ಬೇಕೋ ಅಷ್ಟು ಹೇಗೆ ಒಂದು ಸಮುದ್ರದ ಹತ್ರ ಹೋದ್ರೆ ಅಲೆ ಎಷ್ಟೊಂದು ಬರದ ಅಲೆ ಬರುತ್ತೆ ಅಲೆ ಜೊತೆ ಗುಳ್ಳೆಗಳು ಬರುತ್ತೆ ನೀರಿನ ಗುಳ್ಳೆ ಹ ಅಲೆ ಹೋದ ತಕ್ಷಣ ಏನಾಗತ್ತೆ ಗುಳ್ಳೆಗಳು ಹೊಟ್ಟೋಗ್ತು ಅಷ್ಟೇ ಈ ಭೌತಿಕ ಪ್ರಪಂಚ ಎಲ್ಲ ಅಲೆ ತರ ನಾವು ಒಂದು ಮನೆಗೆ ಬರ್ತೀವಿ ಜನ ಆಮೇಲೆ ಅಲೆ ಹೋದಂಗೆ ಹೊಟೋಗ್ತೀವಿ ಅಷ್ಟೆ ಆದ್ರಿಂದ ಈ ಆ ಒಂದು ಸ್ವಲ್ಪ ಕ್ಷಣ ಇರ್ತೀವಿ ಅದಕ್ಕೋಸ್ಕರ ಇಷ್ಟೊಂದು ಜೀವನ ಕಷ್ಟ ಅನ್ಭವಿಸ್ತೀವಿ ಇದ್ ಮಾಡ್ತೀವಿ ಅದ್ ಮಾಡ್ತೀವಿ ಹ್ಮ್ ಸೊ ಒಂದು ಕ್ಷಣ ಕೂಡ ನಾವು ಕಳ್ಕೊಂಡ್ರೆ ಮತ್ತೆ ಪಡೆಯಕ್ಕಾಗತ್ತಾ ಪಡೆಯಕ್ಕಾಗಲ್ಲ ಹೊಟೋಯ್ತು ಅಂದ್ರೆ ಏನಾಯ್ತು ನಾವು ಈ ಭೌತಿಕ ಜಗತ್ತಿನಲ್ಲಿ ಈ ದೇಹದಲ್ಲಿ ಇರೋಂತ ಸಮಯದಲ್ಲಿ ಒಂದು ಕ್ಷಣ ಹೊಟೋಯ್ತು ಮತ್ತೆ ಬರಲ್ಲ ಮನುಷ್ಯನಾಗಿ ಈ ಒಂದು ಜೀವನವನ್ನ ಪರಿಪೂರ್ಣತೆಯನ್ನ ಸಾಧನೆ ಮಾಡಕ್ ಉಪಯೋಗಿಸದೆ ಕೆಲಸಕ್ ಬಾರ್ದೆ ಇದು ಇಂದಿರ ತೃಪ್ತಿಯಲ್ಲಿ ಉಪಯೋಗಿಸಿದ್ರೆ ಆ ಸಮಯ ಹೋಯ್ತು ಮತ್ತೆ ಬರಲ್ಲ ಹ್ಮ್ ಆದ್ರಿಂದ ಮನುಷ್ಯ ಜನ್ಮ ಇರೋದೇ ಈ ಉದ್ದೇಶಕ್ಕೆ ಸೊ ಜೀವನವನ್ನ ನಾವು ಈ ಎಲ್ಲ ಆರಾಮಗಳನ್ನ ಐಶ್ವಾರಾಮಗಳನ್ನ ಸಂಪಾದನೆ ಮಾಡೋದಕ್ಕೆ ಗಳಿಸೋದಿಕ್ಕೆ ವ್ಯರ್ಥ ಮಾಡದೆ ಎಷ್ಟು ಬೇಕೋ ಅಷ್ಟನ್ನ ಗಳಿಸ್ಕೊಂಡು ಮಿಕ್ಕಿದ ಸಮಯವನ್ನ ಯಾಕಂದ್ರೆ ನಮಗೆ ಮುಖ್ಯವಾಗಿರೋದು ಸಮಯ ಸಮಯ ಕೃಷ್ಣ ನಮಗೆ ನಮ್ಮ ಹಣ ಕೇಳ್ತಾ ಇಲ್ಲ ಹಣನು ಕೊಡ್ಬೋದು ಸಮಯ ಕೇಳ್ತಾ ಇದ್ದಾನೆ ಮೊದಲು ಸಮಯ ಕೊಡಿ ಕೃಷ್ಣನಿಗಾಗಿ ಮೊದಲು ನಾವು ನಮ್ಮ ಸಮಯವನ್ನ ಕೊಡ್ಬೇಕು ಹಾ ಪ್ರತಿನಿತ್ಯ ಜಪ ಮಾಡಿ ಹದಿನಾರು ಮಾಲೆ ಅಂದ್ರೆ ಸಮಯ ಇಲ್ಲ ಕೆಲಸ ಅದು ಇದು ಅಂತ ಹೇಳ್ತೀವಿ ಕೃಷ್ಣ ಕೇಳ್ತಾ ಇರೋದೇ ಅದೊಂದು ಸಮಯ ಕೊಡಿ ಇಲ್ಲಾಂದ್ರೆ ಜೀವನ ವ್ಯರ್ಥ ಆಗ್ಬಿಡುತ್ತೆ ಹ್ಮ್ ಸೊ ಅದರಿಂದ ಈ ರೀತಿ ನಾವು ದೃಢ ದೃಢಮನಸ್ಕರಾಗಿರ್ಬೇಕು ಈ ತರ ಜೀವನ ವ್ಯರ್ಥ ಮಾಡ್ಕೊಳ್ಳಲ್ಲ ಪರಿಪೂರ್ಣತೆಯನ್ನ ನಾನ್ ಸಾಧನೆ ಮಾಡ್ಬೇಕು ಓಕೆ ಶ್ಲೋಕ ನಾಲ್ಕು ಮಲಗಳು ಸಾಕಷ್ಟು ಭೂಮಿ ಇದ್ದಾಗ ಮುಂ ಆ ಮಲಗಲು ಮಲಗಲು ಸಾಕಷ್ಟು ಭೂಮಿ ಇದ್ದಾಗ ಮಂಚಗಳ ಮತ್ತು ಹಾಸಿಗೆಗಳ ಅವಶ್ಯಕತೆ ಏನು ಸೊ ಇಲ್ಲಿ ಹೇಳ್ತಾ ಇದಾರೆ ಇವಾಗ ಹೇಗೆ ನಾವು ತುಂಬಾ ಸರಳವಾಗಿ ಜೀವನವನ್ನ ನಡೆಸ್ಬೋದು ಇಲ್ಲಿ ಹೇಳ್ತಾ ಇದಾರೆ ಆ ಮಲಗೋದಕ್ಕೆ ಭೂಮಿ ಇದೆ ಯಾಕೆ ಬೇಕಪ್ಪ ಹ ಒಬ್ಬ ತನಿಗೆ ತೋಳುಗಳಿದೆ ಅದನ್ನ ಇರೋ ಅದಿರುವಾಗ ದಿಂಬಿ ಯಾಕೆ ಹ ಅಂಗೈ ಇರುವಾಗ ವಿಧ ವಿಧವಾದ ಪಾತ್ರೆಗಳು ಯಾಕೆ ಸಾಕಷ್ಟು ಹೊದಿಕೆ ಅಥವಾ ಚರ್ಮ ಮರಗಳ ಚರ್ಮ ಇದ್ದಾಗ ಬಟ್ಟೆಯ ಅವಶ್ಯಕತೆ ಏನು ಅಂದ್ರೆ ಎಲ್ಲವನ್ನೂ ಕೂಡ ನಾವು ಸಿಂಪ್ಲಿಫೈ ಮಾಡ್ಕೋಬೇಕು ಜೀವನ ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು ಎಷ್ಟು ಸರಳವಾಗುತ್ತೋ ಜೀವನ ಅಷ್ಟು ಸರಳವಾಗಿ ನಡ್ಸೋದಕ್ ಪ್ರಯತ್ನ ಮಾಡ್ಬೇಕು ಅವಾಗ ಏನಾಗುತ್ತೆ ಅವಶ್ಯಕತೆಗಳು ಕಡಿಮೆ ಆಗ್ಬಿಡತ್ತೆ ಹ್ಮ್ ಇವಾಗ ನೋಡಿ ಲಾಕ್ ಡೌನ್ ಗಾಡಿ ಹೊರ್ಗಡೆ ತಗೊಳ್ಳೋ ಅವಶ್ಯಕತೆನೆ ಇಲ್ಲ ಎಲ್ಲ ಮನೇಲೆ ಇದೀವಿ ಏನಾಯ್ತು ಅವಶ್ಯಕತೆ ಕಡಿಮೆ ಆಯ್ತು ಪೆಟ್ರೋಲ್ ಹಾಕ್ಸ್ಬೇಕಾಗಿಲ್ಲ ಗಾಡಿ ಸರ್ವಿಸಿಂಗ್ ಮಾಡಿ ಏನಿಲ್ಲ ಇಲ್ಲ ಸುಮ್ನೆ ಅಂದ್ರೆ ನಮ್ಮ ಜೀವನವನ್ನ ನಾವು ಸರಳವಾಗಿ ಮಾಡ್ಕೋಬೇಕು ಎಷ್ಟು ಸುಲಭವಾಗಿ ಸರಳವಾಗಿ ಜೀವನ ನಡ್ಸಕ್ಕಾಗತ್ತೋ ಅಷ್ಟು ಸರಳವಾಗಿ ನಡ್ಸ್ಬೇಕು ಹ್ಮ್ ಇನ್ನಿನ ಕಾಲೆಲ್ಲ ಎಲ್ಲ ಒಂದ್ ಎರಡು ಧೋತಿ ಒಂದು ಕುರ್ತಾ ಇದುಕೊಂಡು ಪೂರ್ತಿ ವಾರ ಕಳ್ದ್ ಬಿಡ್ತಾ ಇದ್ರು ಅದನ್ನೇ ಮತ್ತೆ ಎರಡು ವೈಟ್ ಗೊತ್ತಾಗೋದಿಲ್ಲ ಹೊಸ ಅದು ಹಳೇದು ಅಂತ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಅಷ್ಟೇ ಇವಾಗ ರೆಡ್ ಕಲರ್ ಟೀ ಶರ್ಟ್ ಹಾಕೋತೀವಿ ಬ್ಲೂ ಕಲರ್ ಹಾಕೋತೀವಿ ಇನ್ನೊಂದ್ ಹಾಕೋತಿವಿ ಮತ್ತೊಂದ್ ಹಾಕೋತೀವಿ ಅಂದ್ರೆ ಏನು ಇನ್ನೊಬ್ರು ನೋಡಿದ್ರೆ ಅದೇ ಹಾಕೊಂಡಿದ್ಯಾಲ ನೀನ್ ಅವತ್ತು ಅದೇ ವೈಟ್ ಹಾಕೊಂಡ್ರೆ ದಿನ ಯಾರು ಏನ್ ಹೇಳಕ್ ಆ ಈಸಿ ಸಿಂಪಲ್ ಲೈಫ್ ಹೊಸ ತಗೊಳ್ಳೋ ಅವಶ್ಯಕತೆನೆ ಇಲ್ಲ ಹರಿದೋದ್ರೆ ಹೊಸ ಅಷ್ಟೇ ಹ್ಮ್ ಸೊ ಇಲ್ಲಿ ಹೇಳ್ತಾ ಇದಾರೆ ಸರಳವಾದ ಸರಳವಾದ ಜೀವನವನ್ನ ನಡೆಸ್ಬೇಕು ಇಲ್ಲಾಂದ್ರೆ ಮನುಷ್ಯ ಜನ್ಮದ ಮನುಷ್ಯ ನಲ್ಲಿರುವಂತ ಶಕ್ತಿ ವ್ಯರ್ಥವಾಗತ್ತೆ ಹ್ಮ್ ಹಿಂದಿನ ಕಾಲದಲ್ಲಿ ಎಲ್ಲ ಸಂತರೆಲ್ಲ ಈ ರೀತಿ ದೊಡ್ಡ ದೊಡ್ಡ ಅರಮನೆಗಳಲ್ಲಿ ಇರ್ತಾ ಇರ್ಲಿಲ್ಲ ಆದ್ರೆ ಅವರು ಅತ್ಯಂತ ಅಪಾರವಾದ ಜ್ಞಾನವನ್ನ ನಮ್ಗೆ ಕೊಟ್ಟಿದ್ದಾರೆ ಹೌದಾ ಯಾರು ಕೊಟ್ಟಿರೋದು ನಮ್ಗೆ ಇವೆಲ್ಲ ಜ್ಞಾನ ಋಷಿ ಮುನಿಗಳು ಅವ್ರು ಯಾದ್ರೂ ಎಲ್ಲಿ ಇರ್ತಾ ಇದ್ರು ಅವರು ಮರಗಳ ಕೆಳಗೆ ವಾಸ ವಾಸ ಮಾಡ್ತಾ ಇದ್ರು ಹಾ ಅವರೇನು ಐಶಾರಾಮದಲ್ಲಿದ್ರ ಅಂಥವ್ರು ಏನು ಕೊಟ್ಟಿಲ್ಲ ಉಪಯೋಗವಾಗಿರುವಂತದ್ದು ಏನು ಕೊಟ್ಟಿಲ್ಲ ಸೊ ಸರಳ ಜೀವನ ಮನಸ್ಸನ್ನ ಭಗವಂತನಲ್ಲಿ ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು ಅಷ್ಟೆ ಸರಳವಾಗಿ ಜೀವನ ನಡೆಸ್ಬೇಕು ರಾಮ ಕಾಡಿಗೆ ಹೋಗಕ್ಕ ಹೋಗೋಕ್ಕಿಂತ ಮುಂಚೆ ದಶರಥ ಮಹಾರಾಜ ಎಲ್ಲಾರು ಯೋಚನೆ ಮಾಡ್ತಾರಂತೆ ಅಲ್ಲ ಇವನ್ ಪ ಇವನ್ಗೆ ಅಹ್ ಎಷ್ಟು ಆರಾಮದಲ್ಲಿ ಇವನು ಹುಟ್ಟು ಬೆಳೆದಿದ್ದಾನೆ ರಾಜಮನತನದಲ್ಲಿ ಹೇಗೆ ಇವನ್ ಕಾಡಿಗೆ ಹೋಗ್ಬಿಟ್ಟು ಅಹ್ ನೆಲದ ಮೇಲೆ ಮಲ್ಕೋತಾನೆ ಅಥವಾ ಆ ಸರಿಯಾದ ಆಹಾರವಿಲ್ಲದೆ ಹಣ್ಣು ಬೇರುಗಳನ್ನ ತಿನ್ಕೊಂಡಿರ್ತಾನೆ ಆದ್ರೆ ರಾಮನಿಗೆ ಅದ್ ಯಾವ ಒಂದು ಯೋಚನೆ ಬೇಸರ ಏನೂ ಬರ್ಲಿಲ್ಲ ಕೈಕೆ ಹೇಳ್ದಾಗ ಹೋಗ್ಬೇಕು ಅಂದ ತಕ್ಷಣ ರಾಮಾಯಣದಲ್ಲಿ ವಿವರಣೆ ಮಾಡ್ತಾರೆ ವರ್ಣನೆ ಮಾಡ್ತಾರೆ ಅವನು ಒಂದ್ ಚೂರು ಹುಬ್ಬು ಕೂಡ ಅಲ್ಲಾಡ್ಸ್ಲಿಲ್ವ ಅಂದ್ರೆ ಅಂತೆ ಒಂದು ಚೂರು ಅದರಿಂದ ಕಾಡಿಗೆ ಹೋಗ್ಬೇಕು ಅಂತ ಕೇಳಿ ಅವನಿಗೆ ಒಂದು ಚೂರು ಏನೋ ದುಃಖ ಆಗ್ಲಿಲ್ವಂತೆ ಹ್ಮ್ ಆಮೇಲೆ ನಾವ್ ಹೇಳ್ಬಿಡ್ತಿವಿ ಓ ರಾಮ ಭಗವಂತಪ್ಪ ಅವನಿರ್ಬೋದು ಹ ಯಾವ್ದಕ್ ಬೇಕೋ ಅದನ್ನ ಅದನ್ನ ಅದಕ್ಕೋಸ್ಕರ ಬಿಡ್ತೀವಿ ಹಾ ರಾಮ ನಮಗೋಸ್ಕರ ಮಾರ್ಗದರ್ಶನ ಕೊಡೋದಕ್ಕೆ ನಮ್ಗೆ ಮಾರ್ಗದರ್ಶನ ಕೊಡೋದಕ್ಕೆ ಆ ರೀತಿ ನಡೆಸಿದ ಅವನೇನ್ ಬಂದು ಕಷ್ಟ ಅನುಭವಿಸ ಅವಶ್ಯಕತೆ ಇದೆಯಾ ಅವನ್ಗೆ ಹ್ಮ್ ಎಲ್ಲದರಲ್ಲೂ ಕೂಡ ನಾವು ಭಗವಂತನಿಂದ ಅವನ ಲೀಲೆಗಳಲ್ಲಿ ಎಲ್ಲವನ್ನೂ ಹಲವಾರು ವಿಷಯಗಳನ್ನ ಕಲಿಯೋದಿರುತ್ತೆ ಬರ್ತಾ ಬರ್ತಾನೆ ಎಲ್ಲಾರು ಬರ್ತಾರೆ ಬಾ ರಾಮ ವಾಪಸ್ ಬಾ ಇಲ್ಲ ನಾವು ಅಪ್ಪನ್ ಕೊಟ್ಟಿರೋಪ್ಪ ನಮ್ಮ ಪ್ರತಿಜ್ಞೆಯನ್ನ ನಾನು ಆಗೋದಿಲ್ಲ ಆ ಮಾತನ್ನ ನಾನು ಹಿಂದ್ ತಗೊಳಕ್ ಆ ಇದ್ದೇ ವನವಾಸ ಮುಗಿಸೇ ನಾನು ಬರೋದು ಅಂದ್ರೆ ಒಂದು ತಪಶ್ಚರ್ಯದ ಜೀವನ ಕಷ್ಟ ಇದೆ ಪರವಾಗಿಲ್ಲ ನನ್ನ ಕರ್ತವ್ಯ ಅದು ನಾನು ಮಾಡ್ಬೇಕು ನಾವು ಅಷ್ಟೇ ಒಂದ್ ತಪಶ್ಚರ್ಯ ಇರಬೇಕು ಒಂದ್ ಸ್ವಲ್ಪ ಬೇಗ ಹೇಳ್ಬೇಕು ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಬೇಕು ಮನುಷ್ಯರು ಮನುಷ್ಯರು ಅಂದವರು ಬೆಳಗ್ಗೆ ಬ್ರಹ್ಮ ಮುಹೂರ್ತ ಎಷ್ಟೊತ್ತಿಗಿರೋದು ಸಾಮಾನ್ಯವಾಗಿ ನಾಲ್ಕೂವರೆಗೆ ಅಷ್ಟೊತ್ತಿಗೆ ಹೇಳ್ಬೇಕು ಬರೀ ಪ್ರಾಣಿಗಳು ಮಾತ್ರ ಆಮೇಲೆ ಮಲ್ಕೊಳ್ಳೋದು ಸುಸಂಸ್ಕೃತ ಮನುಷ್ಯರು ಮಲ್ಕೊಳಲ್ಲ ಸೊ ರಾತ್ರಿ ಬೇಗ ಮಲ್ಕೋಬೇಕು ಹತ್ತು ಗಂಟೆಗೆ ಮಲ್ಕೋಬೇಕು ಇಲ್ಲ ಹನ್ನೆರಡು ಗಂಟೆಗೆ ಮಲ್ಕೊಂತೀನಿ ಅಂದ್ರೆ ಏನು ಉಪಯೋಗ ಆಯ್ತು ಏಳು ಗಂಟೆಗೆ ಹೇಳ್ತೀನಿ ಏಳು ಗಂಟೆಗೆ ಆ ಅದಕ್ಕೆ ಇವಾಗ ಕೋಳಿ ಕೂಡ ಏಳು ಗಂಟೆಗೆ ಕೂಗುತ್ತ ಅನ್ಸುತ್ತೆ ಹೌದಾ ಕೋಳಿ ಪಾಪ ಬೆಳಗ್ಗೆ ಚೇಂಜ್ ಆಗ್ಬಿಟ್ಟಿದೆ ಬೆಳಗಿನ ಟೈಮಿಂಗ್ ಕೋಳಿಗೆ ಯಾಕಂದ್ರೆ ಎಲ್ಲಾರು ಹೇಳೋದೇ ಅಷ್ಟೊತ್ತಿಗೆ ಪಾಪ ಬೆಳಗ್ಗೆ ಕೂಗಿ ಏನ್ ಮಾಡತ್ತೆ ಅದು ನಿದ್ದೆ ಮಾಡುತ್ತೆ ಜೊತೆಗೆ ಹಾ ಸೊ ಅದರಿಂದ ಈ ರೀತಿ ಒಂದು ತಪಶ್ಚರ್ಯ ಒಂದು ತ್ಯಾಗದ ಜೀವನವನ್ನ ನಡೆಸಬೇಕು ಸುಮ್ಮನೆ ಭೋಗದ ಜೀವನವನ್ನ ನಡೆಸಿದ್ರೆ ಏನೂ ಉಪಯೋಗ ಇಲ್ಲ ಶ್ಲೋಕ ಇದು ಸಾಮಾನ್ಯ ರಸ್ತೆಯಲ್ಲಿ ಹರಿದ ಬಟ್ಟೆಗಳಲ್ಲಿ ಬಟ್ಟೆಗಳಿಲ್ಲವೆ ಇತರರನ್ನು ಪಾಲಿಸಲು ಇರುವ ಮರಗಳು ಇನ್ನು ದಾನದ ದಾನದಲ್ಲಿ ಭಿಕ್ಷೆ ನೀಡುತ್ತಿಲ್ಲವೆ ನದಿಗಳು ಒಣಗಿ ಹೋಗಿದ್ದವೆ ಹೋಗಿರುವೆ ಬಾಯಾರ ಬಾಯಾರಿದವರಿಗೆ ಅದು ನೀರು ಕೊಡೋದಿಲ್ಲವೆ ಪರ್ವತಗಳ ಗುಹೆಗಳು ಮುಚ್ಚಲ್ಪಟ್ಟಿವೆ ಅಥವಾ ಎಲ್ಲಕ್ಕಿಂತ ಹೆಚ್ಚಾಗಿ ಸರ್ವಶಕ್ತ ಭಗವಂತನು ಸಂಪೂರ್ಣವಾಗಿ ಶರಣಾದ ಜೀವಿಗಳನ್ನು ರಕ್ಷಿಸುವುದಿಲ್ಲವೇ ಹಾಗಾದರೆ ಕಲಿತ ಋಷಿ ಮನೆಗಳು ಕಷ್ಟಪಟ್ಟು ಸಂಪಾದಿಸಿ ಸಂಪತ್ತಿನಿಂದ ಉನ್ಮತ್ತರಾಗಿರುವವರನ್ನು ಹೋಗಲು ಏಕೆ ಹೋಗುತ್ತಾರೆ ಹೊಗಳಲು ಏಕೆ ಹೋಗುತ್ತಾರೆ ಸೊ ಇವ್ರು ಹೇಳ್ತಾ ಇದಾರೆ ಇವಾಗ ಈ ಎಲ್ಲವೂ ಇದೆ ಆ ಪ್ರಕೃತಿ ಅನ್ನೋದು ಎಲ್ಲವನ್ನೂ ಕೊಟ್ಟಿದ್ದಾಳೆ ಅದ್ರ ಜೊತೆಗೆ ಆಯ್ತು ಏನು ಇಲ್ಲ ಅಂದ್ರೂ ಸರ್ವಶಕ್ತನಾದ ಭಗವಂತ ಹಾ ಎಲ್ಲರಿಗಿಂತ ಶಕ್ತಿ ಎಲ್ಲವನ್ ಎಲ್ಲವನ್ನೂ ಹೊಂದಿರೋವನು ಭಗವಂತ ಅವನಲ್ಲಿ ಸಂಪೂರ್ಣವಾಗಿ ಶರಣಾಗತರಾಗಿರುವಂತ ಜೀವಿಗಳಿಗೆ ಅವನು ಅವರನ್ನ ನೋಡ್ಕೊಳ್ಳೋದಿಲ್ವಾ ಹ್ಮ್ ಕೃಷ್ಣ ಭಗವದ್ಗೀತೆಯಲ್ಲ ಹೇಳ್ತಾನೆ ಅನನ್ಯಾಶ್ಚಿಂತೆಯಂತೋ ಮಾಂ ಏ ಜನ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಂ ಸತತವಾಗಿ ನನ್ನ ಬಗ್ಗೆ ಚಿಂತಿಸೋರು ನನ್ನ ಭಕ್ತಿ ಸೇವೆಯಲ್ಲಿ ತೊಡಗಿರೋವ್ರಿಗೆ ಏನು ಬೇಕೋ ಅದನ್ನ ನಾನ್ ಒದಗಿಸ್ತೀನಿ ಯೋಚನೆ ಮಾಡ್ಬೇಕಾಗಿಲ್ಲ ಭಕ್ತಿ ಸೇವೆಯಲ್ಲಿ ತೊಡಗಬೇಕು ನಾವು ಮಿಕ್ಕಿದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಭಗವಂತ ಅದನ್ನ ನೋಡ್ಕೊತಾನೆ ಹ್ಮ್ ಸೊ ಇಲ್ಲೇನ್ ಹೇಳ್ತಾ ಇದಾರೆ ಯಾರು ಈ ರೀತಿ ಸನ್ಯಾಸಿಗಳು ಇರ್ತಾರೋ ಮುಖ್ಯವಾಗಿ ಈಗಿನ ಕಾಲದಲ್ಲಿ ಕಲಿಯುಗದಲ್ಲಿ ವಿಶೇಷವಾಗಿ ಸನ್ಯಾಸಿಗಳು ಅಂದ್ರೆ ಸುಮ್ನೆ ಇನ್ನೋರಿಂದ ದುಡ್ಡು ತಗೊಳ್ಳೋರು ಅಥವಾ ಭಿಕ್ಷೆ ಬೇಡವರು ಹಾಗಲ್ಲ ಸನ್ಯಾಸಿಗಳಂದ್ರೆ ಭಗವಂತನ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿರ್ಬೇಕು ಮತ್ತೆ ಗೃಹಸ್ಥರ ಮನೆಗೆ ಬಂದು ಗೃಹಸ್ಥರಿಗೆ ಜ್ಞಾನವನ್ನ ಕೊಡ್ಬೇಕು ಬಿಟ್ಟು ಬಂದು ಭಿಕ್ಷೆ ತಗೊಳೋದು ಸೇವೆ ಸಲ್ಲಿಸ್ಕೊಳ್ಳೋದು ಆದ್ರೆ ಒಂದು ಚೂರು ಏನು ಉಪಯೋಗದ ಮಾತಾಡ್ಲಿಲ್ಲ ಅಂದ್ರೆ ಅದು ಅಂತ ಸನ್ಯಾಸಿಗಳಿಗೂ ಉಪಯೋಗ ಇಲ್ಲ ಮತ್ತೆ ಭಗವಂತ ತನಗೆ ಶರಣಾಗತಿರ ಶರಣಾಗತನಾಗಿರುವಂತ ಆತ್ಮವನ್ನ ಸಂಪೂರ್ಣ ನೂರು ಪ್ರತಿಶತ ಅವನು ಭಕ್ತಿ ಸೇವೆಯಲ್ಲಿ ತೊಡಗಿರೋಂಥವ್ನ ಅವನು ನೋಡ್ಕೊಂಡೇ ನೋಡ್ಕೊತಾನೆ ಅದರಲ್ಲಿ ಯಾವ ಡೌಟು ಇಲ್ಲ ಶ್ಲೋಕಾರು ಹೀಗೆ ಸ್ಥಿತನಾಗಿದ್ದು ಒಬ್ಬನು ತನ್ನ ಸರ್ವಶಕ್ತಿಯಿಂದ ಹೃದಯದಲ್ಲಿ ನೆಲೆಗೊಂಡಿರುವ ಪರಮಾತ್ಮನಿಗೆ ಸೇವೆಯನ್ನು ಸಲ್ಲಿಸಬೇಕು ಏಕೆಂದರೆ ಅವನು ಸರ್ವಶಕ್ತ ದೇವೋತ್ತಮ ಪರಮ ಪುರುಷ ಶಾಶ್ವತ ಮತ್ತು ಅನಂತ ಅವನು ಜೀವನದ ಅಂತಿಮ ಗುರಿಯಾಗಿದ್ದಾನೆ ಮತ್ತು ಅವನನ್ನು ಆರಾಧಿಸುವ ಮೂಲಕ ಬದ್ಧ ಅಸ್ತಿತ್ವಕ್ಕೆ ಕಾರಣವಾಗಿರುವುದನ್ನು ಅವನು ಕೊನೆಗೊಳಿಸಬಹುದು ಏನ್ ಹೇಳ್ತಾ ಇದಾರೆ ಈ ರೀತಿ ಸರಳ ಜೀವನವನ್ನ ಮಾಡ್ಬೇಕು ದೇ ಆತ್ಮ ನಮ್ಮ ಹೃದಯದಲ್ಲಿರುವಂತ ಪರಮಾತ್ಮನ ಭಕ್ತಿ ಸೇವೆಯಲ್ಲಿ ತೊಡಗ್ಬೇಕು ಪರಮಾತ್ಮನ ಭಕ್ತಿ ಸೇವೆ ಅಥವಾ ನಾವು ಭಗವಂತನ ಭಕ್ತಿ ಸೇವೆ ಅಂತ ಹೇಳ್ತೀವಿ ಅಷ್ಟೇ ಹ್ಮ್ ಸೊ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಬೇಕು ಯಾಕೆ ಅವನು ದೇವತಮ ಪರಮ ಪುರುಷ ಎಲ್ಲರಿಗಿಂತ ಮಿಗ ಸರ್ವೋಚ್ಚ ವ್ಯಕ್ತಿ ಶಾಶ್ವತನಾದವನು ಅನಂತನ ಅನಂತ ಅವನ ಒಂದು ಸೇವೆಯಲ್ಲಿ ತೊಡಗದ್ರೆ ಏನಾಗುತ್ತೆ ಈ ಜನನ ಮರಣ ಚಕ್ರದಿಂದ ನಾವು ಮುಕ್ತರಾಗ್ತಿವಿ ಮತ್ತೆ ಬರ್ಬೇಕಾಗಿಲ್ಲ ಇಲ್ಲಿಗೆ ಹ್ಮ್ ಯಾಕೆ ನಾವ್ ಸೇವೆ ಮಾಡ್ಬೇಕು ಯಾಕಂದ್ರೆ ನಾವೆಲ್ಲ ಅವನ ಅಂಶಗಳು ಹ್ಮ್ ಅರೆ ಭಗವಂತ ನಮ್ಗೆ ಯಾವಾಗ್ಲೂ ನಮ್ಗೆ ಒಂದು ಪ್ರೀತಿಯನ್ನ ತೋರಿಸ್ತಾನೆ ನಮ್ ಕಡೆ ಹ ನಾವು ಅವನ್ ಕಡೆ ಮುಖ ಮಾಡೋದಿಲ್ಲ ಆದ್ರೂ ಕೂಡ ಅವನ ಪ್ರೀತಿಯನ್ನ ತೋರಿಸ್ತಾನೆ ಹೇಗೋ ಒಂದು ಇವ್ರನ್ನ ವಾ ವಾಪಸ್ ಕರ್ಕೊಂಡು ಹೋಗ್ಬೇಕಲ್ಲ ಹ ಸೊ ಆಚಾರ್ಯರನ್ನ ಕಳಿಸ್ತಾನೆ ವೇದ ಗ್ರಂಥಗಳನ್ನು ಕೊಟ್ಟಿದ್ದಾನೆ ಅದಕ್ಕೆ ನಾವೇನ್ ಮಾಡ್ಬೇಕು ಅಟ್ಲೀಸ್ಟ್ ಒಂದು ಯಾವಾಗ್ಲಾದ್ರು ಒಂದು ವಾರಕ್ಕೆ ಒಂದ್ಸತಿ ವಾರಕ್ಕೆ ಎರಡು ಸತಿ ದೇವಸ್ಥಾನಕ್ಕೆ ಹೋಗ್ಬೇಕು ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕು ಆ ದೇ ಭಗವಂತ ಅಲ್ಲಿ ಇದು ನೆಲೆಸಿದ್ದಾನೆ ಭಗವಂತ ನೆಲೆಸಿದ್ದಾನೆ ಅಲ್ಲಿ ಹೋಗ್ಬಿಟ್ಟು ಭಗವಂತನಿಗೆ ನಮ್ಮ ಸೇವೆಯನ್ನ ಸಲ್ಲಿಸಬೇಕು ಹ್ಮ್ ನಮ್ಮ ಇಸ್ಕಾನಕ್ ಬಂದ್ರೆ ಏನು ಅಂದ್ರೆ ನಾವು ಸುಮ್ನೆ ಯಾರನ್ನೂ ಹೋಗಕ್ ಬಿಡೋದಿಲ್ಲ ಅವ್ರ ಜೊತೆಗೆ ಜ್ಞಾನ ಕೊಟ್ ಕಳಿಸ್ತೀವಿ ಪುಸ್ತಕ ಕೊಟ್ ಕಳಿಸ್ತೀವಿ ಯಾಕೆ ನೀವ್ ಯಾರು ಯಾಕೆ ಈ ಭೌತಿಕ ಜಗತ್ತಿಗೆ ಯಾಕೆ ಬಂದಿದೀರಾ ಏನ್ ಮಾಡ್ಬೇಕು ಜೀವನದ ಗುರಿ ಎಲ್ಲಾ ತಿಳ್ಕೊಬೇಕು ಆದ್ರೆ ಬೇರೆ ದೇವಸ್ಥಾನಕ್ಕೆ ದೇವಸ್ಥಾನಕ್ ಹೋದ್ರೆ ನಾವು ಸುಮ್ನೆ ದಕ್ಷಿಣ ಹಾಕ್ತಿವಿ ನಮಸ್ಕಾರ ಮಾಡ್ತೀವಿ ಆರತಿ ತಗೊಳ್ತೀವಿ ಬರ್ತೀವಿ ಗಂಟೆ ಹೊಡಿತೀವಿ ಬರ್ತೀವಿ ಹ್ಮ್ ಸೊ ದೇವಸ್ಥಾನಗಳಿಗೆ ಹೋಗ್ಬೇಕು ಭಗವಂತನ ದರ್ಶನ ಪಡಿಬೇಕು ಭಗವಂತನ ಜ್ಞಾನವನ್ನ ಕೇಳ್ಕೋಬೇಕು ಭಕ್ತಿ ಸೇವೆಯಲ್ಲಿ ತೊಡಗೋಗ್ ತೊಡಗಂಗ್ ಜೀವನವನ್ನ ಬದಲಾಯಿಸ್ಕೋಬೇಕು ಇದು ಉದ್ದೇಶ ಹ್ಮ್ ಏಳನೇ ಶ್ಲೋಕ ಸ್ಥೂಲ ಭೌತವಾದಿಗಳನ್ನು ಬಿಟ್ಟರೆ ಬೇರೆ ಯಾರು ತಾನೇ ಅಂತಹ ದಿವ್ಯ ಚಿಂತನೆಯನ್ನು ನಿರ್ಲಕ್ಷಿಸುತ್ತಾರೆ ನೋಡಿ ಯಾರು ಇಂತಹ ಚಿಂತನೆಯನ್ನು ನಿರ್ಲಕ್ಷಿಸ್ತಾರೆ ಸಂಪೂರ್ಣವಾಗಿ ಪ್ರಾಪಂಚಿಕತೆಯಲ್ಲಿ ಮುಳುಗೋಗಿರೋರು ಅಂದ್ರೆ ಈ ಜೀವನ ಇರೋದೇ ಆನಂದಕ್ಕೋಸ್ಕರ ಇನ್ನೇನು ಇಲ್ಲ ಜೀವನದಲ್ಲಿ ಇನ್ಯಾವ ಗುರಿನೂ ಇಲ್ಲ ಹಾಗೆ ಯೋಚನೆ ಮಾಡೋರು ಮಾತ್ರ ಇಂತಹ ದಿವ್ಯ ಚಿಂತನೆಯನ್ನ ನಿರ್ಲಕ್ಷಿಸ್ತಾರಂತೆ ಹ ಮತ್ತೆ ಜನರು ತಮ್ಮ ಸ್ವಂತ ಕೆಲಸದ ಫಲಿತಾಂಶವಾಗಿ ದುಃಖದ ಸಾಗರದಲ್ಲಿ ಬಿದ್ದಿರುವುದನ್ನು ನೋಡುತ್ತಾ ತಾತ್ಕಾಲಿಕ ಹೆಸರುಗಳ ಜೀವನವನ್ನು ಕೈಗೊಳ್ಳುತ್ತಾರೆ ಯಾರು ಮಾಡ್ತಾರೆ ಇದನ್ನ ಕೇವಲ ಭೌತಿಕತೆಯಲ್ಲಿ ಮುಳುಗಿರೋರು ಏನ್ ಮಾಡ್ತಾರೆ ಈ ಜಗತ್ತಿನಲ್ಲಿ ಆನಂದವನ್ನ ಗಳಿಸೋದಕ್ಕೆ ದುಃಖ ಆದ್ರೂ ಪರವಾಗಿಲ್ಲ ಅವ್ರ ಕೆಲಸ ಮಾಡ್ತಾ ಇರೋದ್ರಿಂದ ದುಃಖ ಬರ್ತಾ ಇದೆ ಅವ್ರಿಗೆ ಆದ್ರೂ ಕೂಡ ಅವರು ಅಂತ ಕೆಲ್ಸಗಳಲ್ಲಿ ತೊಡಗಿರ್ತಾರೆ ಆದ್ರೆ ಭಗವಂತನ ಕಡೆ ಮಾತ್ರ ತಿರುಗೋದಿಲ್ಲ ಭಗವಂತನಿಗೆ ಆದ್ರೆ ಬೇಸರ ಆಗತ್ತೆ ನಮ್ಮನ್ನ ನೋಡಿ ಯಾಕಪ್ಪ ಕಷ್ಟ ಪಡ್ತಾ ಇದಾರೆ ಇವರು ವೈಕುಂಠದಲ್ಲಿ ನನ್ನ ಜೊತೆಗೆ ಆನಂದದಲ್ಲಿ ಇರೋಂತವ್ರು ಇಲ್ಲಿ ಬಂದು ಯಾಕೆ ಕಷ್ಟ ಪಡ್ತಾ ಇದ್ದಾರೆ ಹ್ಮ್ ಆದ್ರೆ ಅವನು ಹಲವಾರು ರೀತಿಗಳಲ್ಲಿ ನಮ್ಗೆ ಮಾರ್ಗದರ್ಶನವನ್ನ ಕೊಡತಾ ಕೊಡೋದಿಕ್ಕೆ ಕಳಿಸ್ತಾನೆ ಜನರನ್ನ ಆದ್ರೆ ನಾವು ಕೇಳಕ್ ಸಿದ್ಧರಾಗಿಲ್ಲ ನನ್ಗೆಲ್ಲ ಗೊತ್ತು ಬಿಡ್ರಿ ಸೊ ಅದಕ್ಕೆ ನಾವು ಇಸ್ಕಾನ್ ಅಲ್ಲಿ ಪುಸ್ತಕ ಡಿಸ್ಟ್ರಿಬ್ಯೂಟ್ ಮಾಡಕ್ ಹೋದ್ರೆ ಎಲ್ಲಾದ್ರೂ ಹಾ ಗೊತ್ತು ಗೊತ್ತು ನಮ್ಗೆ ನಿಮ್ಗೇನ್ ಬೇರೆ ಕೆಲಸ ಇಲ್ವಾ ಅಂತ ಕೇಳ್ತಾರೆ ಹಾ ಅವ್ರಿಗೆ ಒಳ್ಳೇದಕ್ಕೆ ಮಾ ಒಳ್ಳೇದ್ ಮಾಡಕ್ ಹೋದ್ರೆ ನಮ್ಗೆ ಉಲ್ಟಾ ಹೇಳ್ತಾರೆ ಈ ರೀತಿ ಕಲಿಯುಗ ಹ್ಮ್ ನಾವೇನು ಆ ಪುಸ್ತಕವನ್ನ ಮಾರಿ ಅದರಿಂದ ನಮ್ ಪ್ರಾಫಿಟ್ ಬರುತ್ತಾ ಏನ್ ಮಾಡೋದು ಒಳ್ಳೇದ್ ಮಾಡಕ್ ಹೋದ್ರು ಜನರಿಗೆ ಈಗಿನ ಕಾಲದಲ್ಲಿ ಕಷ್ಟ ಶ್ಲೋಕ ಎಂಟು ಇತರರು ಹೃದಯದ ಪ್ರದೇಶದ ಇವಾಗ ನೋಡಿ ಇವಾಗ ಅದ್ಭುತವಾದ ಪರಮಾತ್ಮನ ವರ್ಣನೆ ಇದೆ ಪರಮಾತ್ಮ ಎಲ್ಲಿದ್ದಾನೆ ಹೇಗಿದ್ದಾನೆ ಗಾತ್ರ ಅವನ ರೂಪ ಯಾವತರ ಇದೆ ಹ್ಮ್ ನಾವು ಸುಮ್ನೆ ಪರಮಾತ್ಮ ಪರಮಾತ್ಮ ಅಂತ ಹೇಳಿರ್ತೀವಿ ಅದ್ರ ಪರಮಾತ್ಮ ಹೇಗಿದ್ದಾನೆ ಅನ್ನೋದು ಭಾಗವತತೆ ಇವಾಗ ಕೊಟ್ಟಿದ್ದಾರೆ ಇತರರು ಹೃದಯದ ಪ್ರದೇಶದಲ್ಲಿ ದೇಹದೊಳಗೆ ವಾಸಿಸುವ ಮತ್ತು ಕೇವಲ ಎಂಟು ಇಂಚುಗಳಷ್ಟು ಅಳತೆ ಇರುವ ಎಷ್ಟು ಎಂಟಿಂಚು ನಾಲ್ಕು ಕೈಗಳಲ್ಲಿ ಶಂಖ ಚಕ್ರ ಗದಾ ಪದ್ಮಗಳನ್ನು ಹಿಡಿದು ಹಿಡಿದಿರುವನಾಗಿ ಪರಮಾತ್ಮ ಶಂಖ ಚಕ್ರ ಗದಾ ಪದ್ಮಗಳನ್ನು ಹಿಡ್ದಿರ್ತಾನೆ ಎಂಟು ಇಂಚು ಅದೇ ಒಂದಿಷ್ಟು ಇಂಚು ಉದ್ದ ಮತ್ತೆ ಈ ಭಗವಂತನ ಈ ನಾಲ್ಕು ಹಸ್ತಗಳಲ್ಲಿ ಶಂಖಚಕ್ರ ಗದಾ ಪದ್ಮ ಇರುತ್ತಲ್ಲ ಆ ಶಂಕಚಕ್ರ ಗದಾಪದ್ಮ ಗದಾ ಪದ್ಮ ಒಂದೊಂದು ಸ್ಥಾನ ಒಂದೊಂದು ತರ ಸ್ವಲ್ಪ ಸ್ವಲ್ಪ ಬದಲಾವಣೆಗಳಿರುತ್ತೆ ಅದರ ಪ್ರಕಾರ ಭಗವಂತನಿಗೆ ಹಲವಾರು ಹೆಸರುಗಳಿದೆ ಒಬ್ಬ ಜನಾರ್ದನ ಮತ್ತೆ ಇನ್ನೂ ಇತರ ಅಹ್ ಪುರುಷೋತ್ತಮ ಅಚ್ಯುತ ನಾರಸಿಂಹ ತ್ರಿವಿಕ್ರಮ ಋಷಿಕೇಶ ಕೇಶವ ಮಾಧವ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಶ್ರೀಧರ ವಾಸುದೇವ ದಾಮೋದರ ಜನಾರ್ದನ ನಾರಾಯಣ ಹರಿ ಪದ್ಮನಾಭ ವಾಮನ ಮಧುಸೂದನ ಗೋವಿಂದ ಕೃಷ್ಣ ವಿಷ್ಣುಮೂರ್ತಿ ಅಧೋಕ್ಷದ ಉಪೇಂದ್ರ ಈ ರೀತಿ ಇಪ್ಪತ್ತ್ ನಾಲ್ಕು ರೂಪಗಳಿವೆ ಅಂತೆ ಹ್ಮ್ ಸೊ ಇವೆಲ್ಲವೂ ಕೂಡ ಈ ಚಂಕಚಕ್ರ ಗದಾ ಪದ್ಮಗಳ ಸ್ವಲ್ಪ ವೇರಿಯೇಷನ್ ಸ್ವಲ್ಪ ಬದಲಾವಣೆಗಳಿರುತ್ತೆ ಯಾವ ಒಂದು ಒಂದು ಒಂದ್ ಕೈನಲ್ಲಿ ಮೇಲಿನ ಹಸ್ತದಲ್ಲಿ ಶಂಕ ಇದ್ರೆ ಇನ್ನೊಂದ್ರಲ್ಲಿ ಕೆಳಗಡಿನ ಹಸ್ತದಲ್ಲಿ ಇರುತ್ತೆ ಬಲಗೈ ಕೆಳಗಡೆ ಇರುತ್ತೆ ಎಡಗೈ ಮೇ ಸೊ ಏನೋ ಒಂದ್ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ ಮತ್ತೆ ಒಂದೊಂದು ಅದು ಚೈತನ್ಯ ಚರಿತಾತದಲ್ಲಿ ಡೀಟೇಲ್ ವರ್ಣನೆ ಕೊಟ್ಟಿದ್ದಾರೆ ಯಾವ ರೂಪ ಯಾವ ಕೈಯಲ್ಲಿ ಏನಿದೆ ಅವನಿಗೆ ಏನ್ ಹೆಸರು ನಾನು ಅದರ ಇಲ್ಲಿ ಚರ್ಚೆ ಮಾಡ್ತಾ ಇಲ್ಲ ಬಟ್ ಅದರದ ಒಂದು ಮಾಹಿತಿ ಇದೆ ಅದೇ ಶಂಕಚಕ್ರ ಗದಾಪದ್ಮ ದಾರಿ ಆಗಿರ್ತಾನೆ ಮತ್ತೆ ಎಂಟಿ ಇಂಚಷ್ಟು ಉದ್ದ ಇದ್ದಾನೆ ಮುಂದಿನ ಶ್ಲೋಕ ಅವನ ಬಾಯಿ ಅವನ ಸಂತೋಷವನ್ನು ವ್ಯಕ್ತಪಡಿಸುತ್ತದೆ ಭಗವಂತ ಯಾವಾಗ್ಲೂ ನಗ್ತಾ ಇರ್ತಾನಂತೆ ನಗು ಒಂಥರ ಆ ನಗು ಇಲ್ಲಿ ನೋಡಿ ಹೇಳ್ತಾ ಇದ್ದಾರೆ ಅವನ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದೆ ಸಂತೋಷವಾಗಿದ್ದಾನೆ ಭಗವಂತ ನಾವು ಕೂಡ ಭಗವಂತನ ಅಂಶಗಳು ಪ್ರಮಾಣ ಕಡಿಮೆ ಚಿಕ್ಕ ಪ್ರಮಾಣ ಆದ್ರೆ ನಮಗೂ ನಾವು ಕೂಡ ಈ ಆನಂದ ನಾವು ಕೂಡ ಸದಾ ಕಾಲ ಸಂತೋಷವಾಗಿರ್ಬೇಕಂತ ಹ್ಮ್ ನಾವು ನೋಡ್ಕೋಬಹುದು ಕನ್ನಡಿನಲ್ಲಿ ಎಷ್ಟು ದಿನ ದಿನದಲ್ಲಿ ಎಷ್ಟೊತ್ತು ನಾವು ಸಂತೋಷವಾಗಿರ್ತೀವಿ ಹ್ಮ್ ಸಂಪೂರ್ಣವಾಗಿ ಉಲ್ಟಾ ಸಿಚುವೇಶನ್ ನಮ್ದು ಕಲಿಯುಗದಲ್ಲಿ ಹ್ಮ್ ಭಗವಂತನ ಆ ಒಂದು ರೂಪವನ್ನ ರೂಪವನ್ನು ತಕ್ಷಣ ಭಗವಂತನ ಬಾಯಿಯನ್ನ ನೋಡಿದ್ರೆ ಅಲ್ಲಿ ಸಂತೋಷ ಆ ಒಂಥರ ನಗು ಯಾವ ರೀತಿ ಇದೆ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದೆ ಹ್ಮ್ ಅವನ ಕಣ್ಣುಗಳು ಕಮಲದ ದಳಗಳಂತೆ ಹರಡಿರುತ್ತವೆ ಅಂದ್ರೆ ಅಗಲವಾಗಿ ಈ ರೀತಿ ಹ್ಮ್ ಕಮಲದ ದಳ ಇವೆಲ್ಲ ಹೇಳಿದ್ರೆ ಅಯ್ಯೋ ನನ್ಗೆ ಇವೆಲ್ಲ ನೋಡೇ ಇಲ್ವಲ್ಲ ಎಷ್ಟೊಂದ್ ಜನ ಕಮಲ ದಳ ಅಂದ್ರೆ ಎಲ್ಲಿ ಹೇಗಿರತ್ತೆ ಅಂತ ಕೇಳ್ತಾರೆ ಹ್ಮ್ ಅಂದ್ರೆ ಅಷ್ಟು ಸುಂದರವಾಗಿರುತ್ತೆ ಭೌತಿಕ ಭಗವಂತನ ವರ್ಣನೆ ಮಾಡೋದಕ್ಕೆ ಆಧ್ಯಾತ್ಮಿಕ ಜಗತ್ತಿನ ಯಾವ ವಿಷಯವೂ ನಮ್ಗೆ ಗೊತ್ತಿಲ್ಲ ಆದ್ರಿಂದ ಈ ಶ ಆಚಾರ್ಯರು ಏನ್ ಮಾಡಿದ್ದಾರೆ ಶಾಸ್ತ್ರಗಳಲ್ಲಿ ಭೌತಿಕವಾಗಿ ಇರುವಂತ ನಾವು ನೋಡಿರುವಂತ ವಸ್ತುಗಳ ಹೋಲಿಕೆ ಮಾಡ್ತಾ ಇದಾರೆ ಅದೇ ಭಗವಂತನ ರೂಪ ಇದಕ್ಕಿಂತ ಅದ್ಭುತವಾದದ್ದು ಹೋಲಿಕೆಗೆ ಮೀ ಹೋಲಿಕೆ ಮಾಡೋದಕ್ಕೆ ಹೋಲಿಸೋದಕ್ಕೆ ಆಗೋದಿಲ್ಲ ಆ ಮತ್ತು ಕದಂಬ ಹೂವಿನ ಕೇಸರಿಯಂತೆ ಹಳದಿ ಬಣ್ಣದ ಅವನ ಉಡುಪುಗಳು ಕದಂಬ ಕದಂಬ ಹೂ ಮತ್ತೆ ಆ ಉಡುಪು ಹ ಅಮೂಲ್ಯವಾದ ಆಮ ಆಭರಣಗಳಿಂದ ಕೂಡಿದೆ ಅವನ ಆಭರಣಗಳೆಲ್ಲವೂ ಚಿನ್ನದಿಂದ ಮಾಡಲ್ಪಟ್ಟಿವೆ ಮತ್ತು ಅವನ ಹೊಳೆಯುವ ಕಿರೀಟವನ್ನು ಮತ್ತು ಓಲೆಯನ್ನು ಧರಿಸಿರುತ್ತಾನೆ ಇದು ಒಂದು ಶ್ಲೋಕ ಇಲ್ಲಿ ಎಲ್ಲ ಹಲವ್ ಹಲವಾರು ಶ್ಲೋಕಗಳಲ್ಲಿ ಭಗವಂತನ ವರ್ಣನೆ ಇದೆ ಶ್ಲೋಕ ಹತ್ತು ಅವನ ಪಾದ ಪದ್ಮಗಳನ್ನು ಮಹಾ ಯೋಗಿಗಳು ಹೃದಯಗಳ ಸುರುಳಿಗಳ ಮೇಲೆ ಇರಿಸಲಾಗುತ್ತೆ ಅವನ ಪಾದ ಪದ್ಮಗಳನ್ನು ಇರಿಸಲಾಗುತ್ತದೆ ಅದೇ ಭಕ್ ಭಕ್ತರ ಯೋಗಿಗಳ ಭಕ್ತರ ಹೃದಯದಲ್ಲಿ ಭಗವಂತ ನೆಲೆಸಿರ್ತಾನೆ ಆ ಅವರ ಹೃದಯದ ಅಹ್ ಕಮಲದಂತಹ ಹೃದಯಗಳ ಸುರುಳಿ ಸುರುಳಿ ಅಂದ್ರೆ ಏನು ಓರ್ಲ್ ಅಂತಾರೆ ಇಂಗ್ಲಿಷ್ ಅಲ್ಲಿ ನಂಗೆ ಗೊತ್ತಿಲ್ಲ ಸುರುಳಿ ನಿಮ್ಗೆ ಗೊತ್ತಿರ್ಬೋದು ಕನ್ನಡದಲ್ಲಿ ಅದರ ಮೇಲೆ ಅವನ ಪಾದ ಪದ್ಮಗಳನ್ನ ಇರಿಸಿರುತ್ತೆ ಇರಿಸಲಾಗಿರುತ್ತೆ ಅವನ ಎದೆಯ ಮೇಲೆ ಒಂದು ಸುಂದರವಾದ ಕರುವಿನಿಂದ ಕೆತ್ತಲ್ಪಟ್ಟಿರುವ ಕೌಸ್ತುಬ ಮಣಿ ಇದೆ ಕರು ಕರುವಿನ ಕೆತ್ತನೆ ಇದೆ ಅದ್ರ ಮೇಲೆ ಕೌಸ್ತುಬ ಮಣಿ ಮತ್ತು ಅವನ ಹೆಗಲ ಮೇಲೆ ಇತರ ಆಭರಣಗಳಿವೆ ಅವನ ಸಂಪೂರ್ಣ ದೇಹದ ಮೇಲೆ ತಾಜಾ ಹೂವುಗಳ ಮಾಲೆಗಳಿವೆ ಅದಕ್ಕೆ ನಮ್ಗೆ ವಿಶೇಷವಾಗಿ ನಮ್ಗೆ ಇಸ್ಕಾನ್ ಅಲ್ಲಿ ಬಂದ್ರೆ ನೀವು ದೇವಸ್ಥಾನ ಅಥವಾ ನಾವು ನಮ್ದು ಇವರು ನಾರಾಯಣ ಸ್ವಾಮಿ ಪ್ರಭು ಕಳಿಸ್ತಾರಲ್ಲ ಫೋಟೋ ಅಲ್ಲಿ ನೋಡಿ ಎಷ್ಟು ಅದ್ಭುತವಾದ ಸುಂದರವಾದ ಆ ಹೂಮಾಲೆಗಳು ಎಷ್ಟು ಚೆನ್ನಾಗಿರೋ ಮಾಲೆಗಳನ್ನ ಮಾಡಿರ್ತಾರೆ ಭಗವಂತ ಯಾವಾಗ್ಲೂ ಸುಂದರವಾದ ಹೂಮಾಲೆಗಳನ್ನ ಧರಿಸಿರ್ತಾನೆ ಹ್ಮ್ ಅವನ ಸೊಂಟವು ಅಲಂಕಾರಿಕ ಮಾಲೆಯಿಂದ ಮತ್ತು ಅವನ ಬೆರಳುಗಳು ಅಮೂಲ್ಯವಾದ ಆಭರಣಗಳನ್ನು ಹೊಂದಿರುವ ಉಂಗುರುಗಳಿಂದ ಚೆನ್ನಾಗಿ ಅಲಂಕೃತವಾಗಿವೆ ಅವನ ಕಾಲ್ ಗೆಜ್ಜೆಗಳು ಅವನ ಬಳೆಗಳು ನೀಲಿ ಬಣ್ಣವನ್ನು ಹೊಂದಿದ್ದು ಗುಂಗುರು ಆಗಿರುವ ಅವನ ಎಣ್ಣೆಯುಕ್ತ ಕೂದಲು ಭಗವಂತ ಎಣ್ಣೆ ಹಾಕೋ ಎಣ್ಣೆ ಹಾಕೋತಾನಂತೆ ಹ ಗುಂಗರು ಕೂದಲು ಎಣ್ಣೆ ಹಾಕೊಂಡಿರ್ತಾನೆ ಎಣ್ಣೆ ಹಾಕೊಂಡಿರೋ ಎಣ್ಣೆಯುಕ್ತ ಕೂದಲು ಮತ್ತು ಅವನು ಸುಂದರವಾದ ನಗುತ್ತಿರುವ ಮುಖ ಎಲ್ಲವೂ ತುಂಬಾ ಆಹ್ಲಾದಕರವಾಗಿರುತ್ತದೆ ನಗುತ್ತಿರುವ ಮುಖ ಹ ಅಂದ್ರೆ ಭಗವಂತನನ್ನು ನೋಡಿದ್ರೆ ನಾವು ಸರಿಯಾಗಿ ನೋಡಿದ್ರೆ ಯಾವ ದೇವಾಲಯದಲ್ಲಿ ಹೋಗಿ ಕೂಡ ನಾವು ಭಗವಂತನ ದರ್ಶನವನ್ನ ಸರಿಯಾಗಿ ಮಾಡಿದ್ರೆ ನಮ್ಗೆ ಆನಂದ ಆಗಬೇಕು ಇನ್ನೇನು ಮಾಡ್ಬೇಕಾಗಿಲ್ಲ ಸುಮ್ಮನೆ ಭಗವಂತನ ರೂಪವನ್ನ ಸಂಪೂರ್ಣ ಏಕಾಗ್ರತೆಯಿಂದ ಪಾದದಿಂದ ತಲೆಯ ತನಕ ಮುಖದ ತನಕ ತಲೆಯ ತನಕ ಕ್ರಮಕ್ರಮವಾಗಿ ಗಮನಿಸಬೇಕು ಮನಸ್ಸಿನೊಳಗೆ ತಗೋಬೇಕು ಆ ರೂಪವನ್ನ ಹ್ಮ್ ಸುಮ್ಮನೆ ಹುಂಡಿಗೆ ದುಡ್ಡು ಹೋಗಕ್ಕೆ ಹಾಕಕಲ್ಲ ಅಥವಾ ನಮಗೆ ಬೇಕು ಅದ್ ಬೇಕು ಅಂತ ಪ್ರಾರ್ಥನೆ ಮಾಡಕ್ಕಲ್ಲ ಹೋಗೋದು ದೇವಸ್ಥಾನಕ್ಕೆ ಯಾಕೆ ಈ ರೀತಿ ಸುಂದರವಾದ ಭಗವಂತನ ರೂಪವನ್ನು ನೋಡಿ ಅದರ ಮೇಲೆ ನಾವು ಗಮನ ಇಟ್ಟು ಆ ನೋಡಿದೀವಿ ಅವ ಆಮೇಲೆ ಏನಾಗತ್ತೆ ಮನೆಗೆ ಬಂದಾಗ ಆ ಒಂದು ಅವನ ರೂಪ ನಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತೆ ಆಗ ಆ ರೂಪದಿಂದಲೇ ಆ ರೂಪವನ್ನ ನಾವು ಜ್ಞಾಪಿಸ್ಕೊಂಡೆ ನಾವು ಹೋಗ್ತೀವಿ ಇದು ಉದ್ದೇಶ ದೇವಸ್ಥಾನಕ್ಕೆ ಹೋಗೋದು ಹ್ಮ್ ಅವನ ಸೊಂಟವು ಅಲಂಕಾರಿಕ ಮಾಲೆಯಿಂದ ಮತ್ತು ಅವನ ಬೆರಳುಗಳು ಅಮೂಲ್ಯವಾದ ಆಭರಣಗಳು ಹೊಂದಿರುವ ಉಂಗುರಗಳಿಂದ ಚೆನ್ನಾಗಿ ಅಲಂಕೃತವಾಗಿವೆ ಇವೆಲ್ಲವನ್ನು ನೋಡಿದ್ರೆ ನಾವು ತಿರುಪತಿ ಗೋವಿಂದ ಜ್ಞಾಪಕ ಬರುತ್ತಲ್ವ ಅವನ ಕಾಲ್ ಗೆಜ್ಜೆಗಳು ಅವನು ಇದೆಲ್ಲ ಆಯ್ತಲ್ಲ ಆಹ್ಲಾದಕರವಾಗಿರುತ್ತೆ ಭಗವಂತನ ಭವ್ಯವಾದ ಲೀಲೆಗಳು ಮತ್ತು ಅವನ ನಗುತ್ತಿರುವ ಮುಖದ ಹೊಳೆಯುವ ನೋಟ ಎಲ್ಲವೂ ಅವನ ವ್ಯಾ ವ್ಯಾಪಕ ಆಶೀರ್ವಾದಗಳ ಸೂಚನೆಗಳು ಸೊ ಅವನ ಲೀಲೆಗಳು ಕೂಡ ನಮಗೆ ಆಶೀರ್ವಾದಗಳು ಯಾಕೆ ಆಶೀರ್ವಾದಗಳು ಇಲ್ಲಾಂದ್ರೆ ಈ ಭೌತಿಕ ಜಗತ್ತಿನಲ್ಲೇ ನಮ್ಗೆಲ್ಲಾ ಚೆನ್ನಾಗಿದೆ ಅಂತ ನಾವಿಲ್ಲಿ ಪರ್ಮನೆಂಟ್ ನೆಲೆಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಆದ್ರೆ ಅವನು ಲೀಲೆಗಳನ್ನ ಕೇಳಿದಾಗ ನಮ್ಗೆ ಓ ಇಲ್ಲಿಗಿಂತ ಚೆನ್ನಾಗಿರೋ ವಿಷಯಗಳಿದೆ ಅಲ್ಲಿ ಗೋ ಗೋಲೋಕದಲ್ಲಿ ವೈಕುಂಠದಲ್ಲಿ ನಾನ್ ಯಾಕೆ ಹೋಗ್ಬಾರ್ದು ಅಲ್ಲಿ ಸೊ ಅದೊಂದು ಆಶೀರ್ವಾದ ತರ ನಮ್ಗೆ ಹ ಮತ್ತೆ ಅವನು ನಗುತ್ತಿರುವ ಮುಖ ಯಾವಾಗ್ಲಾದ್ರೂ ದುಃಖ ಆಯ್ತು ಬೇಜಾರಾಯ್ತು ನೋವಾಯ್ತು ಏನ್ ಮಾಡ್ಬೇಕು ಅವನು ನೋಡ್ಬೇಕು ಹ್ಮ್ ನಮ್ಮನೆಯಲ್ಲಿ ಕೃಷ್ಣನ ಒಂದು ದೊಡ್ಡ ಎಷ್ಟೊಂದು ದೊಡ್ಡ ಫೋಟೋಗಳಿದೆ ಸೊ ಯಾವಾಗಾದ್ರೂ ಏನಾರು ಆದ್ರೆ ಮುಂದೆ ಹೋಗಿ ನಿಂತ್ಕೊಂಡ್ಬಿಡೋದು ಅವ್ನ್ ನೋಡ್ಬಿಟ್ರೆ ಆಯ್ತು ಒಂದ್ ಸೆಕೆಂಡ್ ಅಲ್ಲಿ ತಲೆ ಸ್ವಲ್ಪ ಸರಿ ಹೋಗುತ್ತೆ ನಗುತ್ತಿರೋ ನಗ್ತಾ ಇರೋ ಮುಖ ಅಷ್ಟು ಅದು ನೋಡೋದಕ್ಕೆ ಎರಡು ಕಣ್ ಸಾಲದು ನಮ್ಮ ರಾಧಾ ಮಾಧವ್ ಮಾಯಾಪುರ್ ದಿನ ಒಂದ್ಸತಿ ಆದ್ರೆ ನಮ್ಮ ಎಲ್ಲ ನಾರಾಯಣ ಸ್ವಾಮಿ ಪ್ರವ ಕಳಿಸ್ತಾ ಇದಾರೆ ಶಶಿಕಲಾ ಮಾತಾಜಿ ದರ್ಶನಾರ್ಥಿ ಕಳಿಸ್ತಾರೆ ದಿನಾ ನೋಡಿ ಅವರ ರೂಪವನ್ನ ನೋಡಿ ಅವನ ಸುಂದರವಾದ ಮುಖವನ್ನ ನೋಡಿ ನಗುವನ್ನ ನೋಡಿ ಹ್ಮ್ ಜೀವನದಲ್ಲಿರೋ ಎಲ್ಲಾ ಕಷ್ಟಗಳು ದೂರವಾಗ್ಬಿಡುತ್ತೆ ಆದ್ದರಿಂದ ಎಲ್ಲಿಯವರೆಗೆ ಮನಸ್ಸನ್ನು ಧ್ಯಾನದ ಮೂಲಕ ಅವನ ಮೇಲೆ ಸ್ಥಿರಗೊಳಿಸಲಾಗುತ್ತೋ ಸಾಧ್ಯವೋ ಅಲ್ಲಿಯವರೆಗೆ ಒಬ್ಬ ಆತನು ಭಗವಂತನೇ ದಿವ್ಯ ಸ್ವರೂಪವನ್ನು ಧ್ಯಾನಿಸಬೇಕು ಎಷ್ಟೊತ್ತು ಧ್ಯಾನ ಧ್ಯಾನ ಮಾಡೋದಕ್ಕೆ ಮತ್ತೆ ಅಷ್ಟೊತ್ತು ಧ್ಯಾನ ಮಾಡ್ಬೇಕಂತ ಹ್ಮ್ ಒಂದ್ ಸ್ವಲ್ಪ ಹೊತ್ತು ಕಣ್ಮುಚ್ಕೊಂಡು ಧ್ಯಾನ ಮಾಡ್ತಾ ಇರ್ತೀವಿ ತಕ್ಷಣ ಒಂದು ನೂರ್ ಯೋಚನೆ ಬರುತ್ತೆ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಇಟ್ಟೊಂದು ಮತ್ತೊಂದು ಅದಕ್ಕೆ ಕಲಿಯುಗದಲ್ಲಿ ಭಗವಂತನ ಸ್ಮರಿಸೋದಕ್ಕೆ ಇರುವಂತ ಒಂದೇ ಸುಲಭವಾದ ಮಾರ್ಗ ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಧ್ಯಾನ ಮಾಡೋದಕ್ಕಿಂತ ಜಪ ಮಾಡೋದು ಸುಲಭ ಬಾಯಿಂದ ಬರುತ್ತೆ ಸುಲಭವಾಗಿ ನಾಮ ಭಕ್ತಿ ಮತ್ತೆ ಭಕ್ತಿ ಮಾಡೋದ್ರಿಂದ ಏನಾಗುತ್ತೆ ತಾನ ತಾನೇ ಜ್ಞಾನ ಮತ್ತು ವೈರಾಗ್ಯ ಅಭಿವೃದ್ಧಿ ಆಗತ್ತೆ ಅಂದ್ರೆ ಈ ಇವಾಗ ಚರ್ಚೆ ಮಾಡ್ತಾ ಇದ್ವಲ್ಲ ಈ ತರ ಈ ಭೌತಿಕ ವಿಷಯಗಳು ಆಸೆಗಳು ಭಕ್ತಿ ಮಾಡ್ತಾ ಇದ್ರೆ ನಮ್ಗೆ ಇವೆಲ್ಲ ಕಷ್ಟ ಅಂತ ಅನ್ಸುತ್ತೆ ಇದರಿಂದ ಅಯ್ಯೋ ಇದು ಹೇಗೆ ಇದೆಲ್ಲ ಬಿಟ್ಬಿಡಕ್ಕ ತುಂಬಾ ಮುಖ್ಯವಾದದು ಇದು ನಮ್ಮ ಜೀವನದಲ್ಲಿ ಆದ್ರೆ ಯಾವಾಗ ಭಕ್ತಿ ಮಾಡಕ್ ಶುರು ಮಾಡ ಮುಖ್ಯವಾಗಿ ಹರೇ ಕೃಷ್ಣ ಮಹಾಮಂತ್ರ ಜಪ ಹದಿನಾರು ಮಾಲೆ ಮಾಡ್ಬೇಕು ಹದಿನಾರು ಮಾಲೆ ಮಾಡಿದ್ರೆ ನಮಗೆ ನಿಜವಾಗ್ಲೂ ಒಂದು ಏನೋ ಒಂದು ವರ್ಕೌಟ್ ಮಾಡ್ದಂಗೆ ಅದು ಅಂದ್ರೆ ನಮ್ಗೆ ಏನೋ ಒಂದು ಬದಲಾವಣೆ ನಾವು ಅನ್ಭವಿಸ್ತೀವಿ ಒಂದ್ ರೌಂಡಲ್ಲೂ ಅನ್ಭವಿಸ್ತೀವಿ ಆದ್ರೆ ನಿಜವಾಗ್ಲೂ ತುಂಬಾ ಅನುಭವ ಒಂದು ಬದಲಾವಣೆಯನ್ನು ಅನ್ಭವಸ್ಬೇಕು ಅಂದ್ರೆ ನಾವು ಅಟ್ಲೀಸ್ಟ್ ಹದಿನಾರು ಮಾಲೆ ಜಪ ಮಾಡ್ಬೇಕು ಹ್ಮ್ ಸೊ ಅವಾಗ ಏನಾಗುತ್ತೆ ಆಟೋಮೆಟಿಕ್ ಆಗೇ ಬೇರ್ದೇ ಇರೋ ವಿಷಯಗಳಿಂದ ನಮ್ಮ ಮನಸ್ಸು ದೂರವಾಗುತ್ತೆ ಹ್ಮ್ ಮನಸ್ಸು ನೆಮ್ಮದಿ ಶಾಂತಿ ಇವೆಲ್ಲವನ್ನು ಕಾಣುತ್ತೆ ಆನಂದವನ್ನು ಕಾಣತ್ತೆ ಸ್ವಲ್ಪ ಹಾಗೆ ಕ್ರಮೇಣ ಮಾಡ್ತಾ 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 ಇವೆಲ್ಲ ಇನ್ನು ಹೆಚ್ಚಾಗುತ್ತೆ ಹ್ಮ್ ಆದ್ರಿಂದ ಈ ಸಕಲ ಜ್ಞಾನ ಇರೋದು ಈ ಎಲ್ಲವೂ ಕೂಡ ಶ್ರೀಮದ್ ಭಾಗವತದಲ್ಲಿ ಪ್ರತಿನಿತ್ಯ ಭಾಗವತವನ್ನ ಶ್ರವಣ ಮಾಡಿದ್ರೆ ಮನಸ್ಸು ಹೃದಯ ಎಲ್ಲವೂ ಪರಿಶುದ್ಧವಾಗುತ್ತೆ ಹ್ಮ್ ಆಮೇಲೆ ಕ್ರಮೇಣವಾಗಿ ನಾವು ಹತ್ತನೇ ಸ್ಕಂದದಲ್ಲಿ ಕೃಷ್ಣನ ಲೀಲೆಗಳನ್ನ ನಾವು ಹೇಳ್ತೀವಿ ಅರೆ ಹತ್ತನೇ ಸ್ಕಂದದ ತನಕ ಅಷ್ಟೊತ್ತಿಗೆ ಯಾಕೆ ಅಷ್ಟೊತನಕ್ಕೆ ಯಾಕೆ ಕಾಯ್ಬೇಕು ಮನಸ್ಸು ಪರಿಶುದ್ಧವಾಗಬೇಕು ಈ ಭೌತಿಕ ಕಲ್ಮಶದಿಂದ ಪರಿಶುದ್ಧವಾದಾಗ ಮಾತ್ರ ನಮ್ಗೆ ಭಗವಂತನ ಲೀಲೆಗೆ ನಮ್ಗೆ ಪ್ರವೇಶ ಹ್ಮ್ ಸೊ ಅದರಿಂದ ಭಗವಂತನಲ್ಲಿ ಎಲ್ಲ ಪ್ರಾರ್ಥನೆ ಮಾಡೋಣ ಇದೇ ರೀತಿ ಮುಂದೆ ಹೊರದು ಪ್ರತಿ ವಾರ ಕ್ಲಾಸ್ಗಳಿಗೆ ಬಂದು ಹಾಗೆ ಭಗವಂತನ ಲೀಲೆಗಳನ್ನ ಭಾಗವತದಿಂದ ಕೇಳೋ ಒಂದು ಆ ನಮ್ಗೆ ಭಾಗ್ಯ ಸಿಗ್ಲಿ ಹ ಮತ್ತೆ ಎಲ್ಲರೂ ಕೂಡ ನೆನ್ನೆನು ಹೇಳ್ದಂಗೆ ದಯವಿಟ್ಟು ನಿಮ್ಮ ನಿಮ್ಮ ಮಾಲೆಗಳನ್ನ ಹೆಚ್ಚು ಮಾಡಿ ಹದಿನಾರು ಮಾಲೆ ತನಕ ಬರ್ಬೇಕು ಯಾಕೆ ಇಷ್ಟೊಂದು ಒತ್ತಡ ಯಾಕಂದ್ರೆ ಈ ಜೀವನ ಎಷ್ಟು ಸಮಯ ಇದೆ ಅಂತ ನಮಗ್ ಗೊತ್ತಿಲ್ಲ ಆದ್ರೆ ಎಷ್ಟು ಬೇಗ ನಾವು ಆ ಒಂದು ಹಂತಕ್ಕೆ ಬರ್ತೀವೋ ಮುಂದಿನ ಜನ್ಮದಲ್ಲಿ ನಾವು ಮುಂದುವರ್ಸೋದಿಕ್ಕೆ ನಮ್ಗೆ ಸಹಾಯ ಆಗುತ್ತೆ ನಾವ್ ಏನು ಮಾಡೋದಕ್ಕಾಗಲ್ಲ ಕರೋನಾ ಇಲ್ಲ ಶ್ರವಣ ಮಾಡ್ಬೇಕು ನೋಡಿ ಇದೇ ಹೇಳ್ತಾರೆ ಭಕ್ತಿ ಮಾಡೋದಕ್ಕೆ ನಮ್ಗೆ ಯಾವ್ದು ಅಡ್ಡಿ ಮಾಡೋದಕ್ಕಾಗಲ್ಲ ಹೌದು ಇಲ್ದೇ ನಾವೆಲ್ಲ ಒಂದ್ ಕಡೆ ಸೇರೋ ಹಂಗಾದ್ರೆ ಅದಕ್ಕೆ ಇನ್ನು ಅದರಿಂದ ಚೆನ್ನಾಗಿರುತ್ತೆ ಆದ್ರೆ ಅದು ಇಲ್ಲ ಅನ್ಬಿಟ್ಟು ನಾವು ಭಕ್ತಿ ಮಾಡದೇ ಇರಕ್ಕಾಗಲ್ಲ ಹೌದಾ ಹ್ಮ್ ನೋಡಿ ಇವಾಗ ಆನ್ಲೈನ್ ಇರೋದ್ರಿಂದ ಎಷ್ಟೊಂದ್ ಜನ ಎಲ್ಲೆಲ್ಲಿಂದಾನು ಸೇರ್ಕೊಂಡಿದ್ದಾರೆ ಕ್ಲಾಸ್ಗೆ ಆ ಒಂದು ಲಾಭ ಸಿಗ್ತಾ ಇರ್ಲಿಲ್ವಲ್ಲ ಬರೀ ನಾವು ಬೇರೆ ತರ ಕ್ಲಾಸ್ ಮಾಡ್ತಾ ಇದ್ದೇವೆ ಆದ್ರಿಂದ ಏನ್ ಭಗವಂತ ನಮ್ಗೆ ಏನು ಅವಕಾಶ ಕೊಡ್ತಾನೋ ಆ ರೀತಿ ಭಗವಂತನ ಗುಣಗಾನ ಮಾಡ್ಬೇಕು ಹ್ಮ್ ಸೊ ಜಪ ಮಾಡಿ ದಯವಿಟ್ಟು ಎಲ್ಲಾರು ಮಾಡ್ತಾ ಇಲ್ದಾರು ಪ್ರಾರಂಭ ಮಾಡಿ ವಿಡಿಯೋ ನಮ್ದು ಚಾನಲ್ ಯೂ ನಮ್ದು ಚಾನಲ್ ಲಿಂಕ್ ನಾವ್ ಎಲ್ಲಾ ವಿಡಿಯೋಗಳು ಅಲ್ಲಿ ಅದ್ರದ್ದು ಲಿಂಕ್ ಮತ್ತೆ ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀನಿ ಒಂದ್ಸತಿ ಆ ಕನ್ನಡ ಭಗವದ್ಗೀತಾದು ಎಲ್ಲಾ ಶ್ಲೋಕಗಳು ಎಲ್ಲಾ ಪ್ರವಚನಗಳು ಭಾಗವತದ ಪ್ರವಚನಗಳು ಎಲ್ಲ ಇವೆ ಸೊ ಯಾರು ಭಗವದ್ಗೀತೆ ಆರಂಭದ ಶ್ಲೋಕಗಳೆಲ್ಲ ಕೇಳಿಲ್ವೋ ಜಪ ಯ ಮಾಡೋದು ಕೇಳಿಲ್ವೋ ಅದ್ರಲ್ಲಿ ಪ್ರವಚನಗಳಿ ಕೇಳಿ ಕೇಳ್ಬಿಟ್ಟು ಪ್ರಾರಂಭ ಮಾಡಿ ಗೊತ್ತಾಗ್ಲಿಲ್ಲ ಅಂದ್ರೆ ಅಲ್ಲಿ ಹಾಕಿ ಯಾರಾದ್ರೂ ನಾವು ಗೊತ್ತಿರೋರು ಕಾಲ್ ಮಾಡ್ತೀವಿ ಹೆಲ್ಪ್ ಮಾಡ್ತೀವಿ ಜಪಾ ಮಾಡ್ಬೇಕು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ಬೇಕು ಕಲೋ ನಾಸ್ತಿಯವ 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 ಕಲಿಯುಗದಲ್ಲಿ ಬೇರೆ ಮಾರ್ಗ ಇಲ್ಲ ಮಾಡ್ತಾ ಇದೀನಿ ಪ್ರಭು ಹ್ಮ್ ಹದಿನಾರು ಆರಲ್ಲ ಅಕ್ಕ ಒಂದ್ ಆಡ್ ಮಾಡ್ಬೇಕು ನೀವು ಹಂಚಿಯೋ ಮತ್ತೆ ಹತ್ತು ಓಕೆ ಇನ್ನೊಂದು ಆರ್ ಆಡ್ ಮಾಡ್ಬಿಡಿ ಹದಿನಾರಕ್ ಬರ್ಬೇಕೆಲ್ಲಾರು ಬೇಗ ಓಕೆ ಸೊ ಇವತ್ತಿಗೆ ಇಲ್ಲಿ ನಿಲ್ಸೋಣ ಮಿಕ್ಕಿದು ನಾಳೆ हरे कृष्ण महाप्रभु हरे कृष्ण भागवतम की जय श्री की जय समेत गौरव भक्त की जय